ಇದು ವಾಸ್ತು ಫಿಶ್. ವಾಸ್ತು ಲವ್ ಬರ್ಡ್ಸ್ ಇದು ಶರ್ಟ್ಸ್ ಸಿಗುತ್ತೆ ನಿಮ್ಗೆ, ಯೆಲ್ಲೋ ಕಲರ್, ವೈಟ್ ಕಲರ್, ಬ್ಲೂ ಕಲರ್ ಎಲ್ಲ ಸಿಗುತ್ತೆ. ವರ್ಲ್ಡ್ ಸಿಕ್ಸ್ ಫೆರೋಷಿಯಸ್ ಡಾಗ್ ಇದು, ನೀವು ನೋಡ್ಬೋದು ಟಾಪ್ ಕ್ವಾಲಿಟಿ ಪಪ್ಪಿ ಇದು, ತುಂಬಾ ಫರ್ ಇದೆ. ಇದು ಜಸ್ಟ್ 38 ಡೇಸ್ ಇದನ್ನು. ಫಿಮೇಲ್ 10,000 ಆಗುತ್ತೆ. ನಿಮ್ ಸಬ್ಸ್ಕ್ರೈಬರ್ಸ್ಗೆ ಮೇಲ್ ನಾನು 11,000 ಕೊಡ್ತೀನಿ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ನಾನು MD ಅಕ್ವೆಟಿಕ್ಸ್ ಮತ್ತು ಪೆಟ್ ಶಾಪಲ್ಲಿ ಇದ್ದೀನಿ ನೋಡಿ. ಸೊ ಶಾಪ್ದು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಆಮೇಲೆ ಓನರ್ ಫೋನ್ ನಂಬರ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಈ ಶಾಪಲ್ಲಿ ನಿಮಗೆ ಏನೇನು ಸಿಗುತ್ತಪ್ಪ ಅಂದರೆ ಲೈಕ್ ಎಕ್ಸಾಟಿಕ್ ಬರ್ಡ್ ಸಿಗುತ್ತೆ, ಪೆಟ್ ಸಿಗುತ್ತೆ, ಪಪ್ಪಿ ಸಿಗುತ್ತೆ, ರ್ಯಾಬಿಟ್ ಸಿಗುತ್ತೆ, ಎಲ್ಲ ಥರ ಕ್ರೇಜಾಗಿದೆ. ಅಕ್ವೆಟಿಕ್ಸು ಫಿಶ್ಗಳೆಲ್ಲ ಸಕ್ಕತ್ತಾಗಿರುತ್ತೆ, ಸೂಪರಾಗಿದೆ ಅಂತಲೇ ಹೇಳ್ಬೋದು. ಸೊ ಶಾಪ್ನ ಒಂದ್ಸಲ ತೋರಿಸ್ತೀವಿ. ಸೊ ಇಲ್ಲಿ ನಮ್ಮ ಜೊತೆ ಇವಾಗ ಧನುಷ್ ಅವ್ರು ಇದ್ದಾರೆ. ಹಾಯ್ ಬ್ರೋ. ಹಾಯ್. ಸೊ ಇವಾಗ ಶಾಪ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಮಗೆ ಇವರು ತೋರಿಸ್ಕೊಡ್ತಾರೆ. ಬ್ರೋ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಬ್ರೋ ಇದ್ರ ಬಗ್ಗೆ ಹೇಳಿ. ಲವ್ ಬರ್ಡ್ಸ್ ಇದು. ಲವ್ ಬರ್ಡ್ಸ್? ಹಾಂ, ಇದು ನೋಡ್ತಾ ಇರ್ಬೋದು ಕಲರ್ಸ್ ಸಿಗುತ್ತೆ ನಿಮಗೆ, ಯೆಲ್ಲೋ ಕಲರು, ವೈಟ್ ಕಲರ್, ಬ್ಲೂ ಕಲರ್ ಎಲ್ಲ ಸಿಗುತ್ತೆ. ಇದು ಪೇರ್ ನಿಮಗೆ 550 ಆಗುತ್ತೆ. ಎಷ್ಟು ದಿನದ ಇದು? ಇದೆಲ್ಲ ನಿಮಗೆ ಸೆಮಿ ಅಡಲ್ಟ್ ಆಗುತ್ತೆ ಬ್ರೋ. ಸೆಮಿ ಸೆಮಿ ಅಡಲ್ಟ್ ಅಂದರೆ 6 to 7 months. ಹಾಂ, ಅಡಲ್ಟ್ ಅಂದರೆ ನಿಮಗೆ ಇದು 1 year ಪ್ಲಸ್ ಆಗುತ್ತೆ. ಬಜ್ಜೀಸ್ ಅಂದರೆ ಫುಲ್ಲು ನಿಮ್ಗೆ ಫುಲ್ ಇದರಲ್ಲೂ ಟೇಮ್ ಮಾಡ್ಬೋದು ನೀವು. ಟೇಮ್ಡ್ ಅಂದರೆ ನೀವು ಹೇಳಿದ ತಕ್ಷಣ ಕೈಗೆ ಬರೋದು ಅದೆಲ್ಲ ಮಾಡ್ಬೋದು. ಅದೇ ನಿಮಗೆ ಚಿಕ್ಸ್ ತುಂಬ ಮರಿಲಿ ತೊಗೋಬೇಕಾಗುತ್ತೆ, ಒಂದು 40-50 ಡೇಸಲ್ಲಿ ತೊಗೋಬೇಕಾಗುತ್ತೆ. ಇದು ಸೆಮಿ ಅಡಲ್ಟ್, ಇದು ಟೇಮ್ಡ್ ಅಲ್ಲ, ಇದು ವೈಲ್ಡ್ ಇದು. ಇದು ಏನಿದು ನಿಮಗೆ ಇವಾಗ 7 to 8 months ಇದೆ, ಸೆಮಿ ಅಡಲ್ಟ್ಸ್ ಇದೆಲ್ಲ. ಓಕೆ, ಮತ್ತೆ ಇದು ಬ್ರೋ ಡಿಫ್ರೆಂಟ್ ಆಗಿದೆ ಅಂತ? ಹಾಂ, ಇದು ನೋಡ್ಬೋದು, ಇದು ಕ್ಯಾಪಚಿನೋ ಅಂತಾರೆ. ಕ್ಯಾಪಚಿನೋ? ಹಾಂ. ಓಕೆ, ಇದು ಸುಮ್ಮನೆ ಫ್ಯಾನ್ಸಿಗೆ ಅಂತ ಇದು. ನಮ್ಮ ದೇಶದೇನಾ ಇದು? ಹಾಂ, ನಾವು ಇಲ್ಲ, ಇದು ಫಾರಿನ್ ಇದೆ ಆ್ಯಕ್ಚುಲಿ. ಕ್ಯಾಪಚಿನೋ ಇದು ಬ್ರೀಡು. ಇದು ನಿಮಗೆ 3,500 ಆಗುತ್ತೆ ಬ್ರೀಡ್. ಪೇರ್ 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 3,500 ಆಗುತ್ತೆ. ನೀವು ನೋಡ್ಬೋದು ಸ್ವಲ್ಪ ಫ್ಯಾನ್ಸಿ ಇದು, ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಶೋ ನೋಡೋಕ್ಕೆ ಶೋ ಥರ ಫ್ಯಾನ್ಸಿ ಕೇಜಲ್ಲಿ ಹಾಕಿ ಇಡ್ಬೋದು ನೀವು ಯೂಶಲಿ ಇದನ್ನು. ಓಕೆ, ನೀವು ಅದ್ರ ತಿಂಗಳಿದು ಎಷ್ಟು ಮಂತ್ಸು ಇದು? ಎಲ್ಲ ಅದೇ ವರ್ಷ ಬ್ರೋ. ಸಾರಿ, 8 months. 9 months. ಇದು ಇದರಲ್ಲಿ ನಿಮಗೆ ಬ್ರೀಡಿಂಗ್ ಪೇರ್ ಸಿಗುತ್ತೆ. ಓಕೆ, ಬ್ರೀಡಿಂಗ್ ಪೇರಲ್ಲಿ ನಿಮ್ಗೆ ಸಪ್ರೇಟ್ ಚಾರ್ಜ್ ಆಗುತ್ತೆ. ಇದು ಸುಮ್ಮನೆ ಫ್ಯಾನ್ಸಿಗೆ ಬೇಕಂದರೆ ಪೇರು 3,500 ಆಗುತ್ತೆ. ಯಾವ ಯಾವ ಕಲರ್ ಸಿಗುತ್ತೆ ಇದರಲ್ಲಿ? ಇದರಲ್ಲಿ ನೀವು ನೋಡ್ಬೋದು ಬ್ಲ್ಯಾಕ್ ಸಿಗುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟು, ಬ್ಲ್ಯಾಕ್ ಗ್ರೇ ಆ್ಯಂಡ್ ವೈಟು, ಬ್ರೌನ್ ಆ್ಯಂಡ್ ವೈಟು, ಅಲ್ಲಿ ಆ ಕಡೆ ಎಲ್ಲ ಸ್ವಲ್ಪ ಇದೆ ನೋಡ್ಬೋದು. ಹಂಗೆ ಮೇಲ್ಗಡೆ ಇರೋದು ಮೇಯದ್ ಕಾಕ್ಟೇಲ್ ಬ್ರೋ. ಕಾಕ್ಟೇಲ್ ಅಂತಾರೆ ಅದ್ರಲ್ಲಿ ನಿಮಗೆ ಟೇಮ್ ಸಿಗುತ್ತೆ, ವೈಲ್ಡ್ ಸಿಗುತ್ತೆ. ಇವಾಗ ಟೇಮ್ ಅಂದರೆ ನಿಮಗೆ ಕೈ ಮೇಲೆ ಸಿಗುತ್ತೆ ಚಿಕ್ಸ್, ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅದು. ಓಕೆ, ಏನು 50 days ಚಿಕ್ಸ್ ಇರುತ್ತೆ ಅದು. ಓಕೆ, ಇದೆಲ್ಲ ವೈಲ್ಡ್ ಅಂತಾರೆ, ಸುಮ್ಮನೆ ನೀವು ಕೇಜಲ್ಲಿ ಹಾಕಿ ಬಿಟ್ಟಿರಬೇಕು. ವೈಲ್ಡ್ ವೈಲ್ಡ್. ಓಕೆ, ಹ್ಯಾಂಡ್ ಟೇಮ್ಡ್ ಸಿಗುತ್ತೆ ನಿಮಗೆ, ಚಿಕ್ಸಿಂದ ನೀವು ಮೇಂಟೈನ್ ಮಾಡಬೇಕು, ಅದಕ್ಕೆ ಸಪ್ರೇಟ್ ಫುಡ್ ಬರುತ್ತೆ, ಅದನ್ನು ನೋಡ್ಬೋದು. ಇದ್ರ ಪೇ ನಿಮಗೆ 4,000 ಆಗುತ್ತೆ. ಈ ಬರ್ಡ್ಸ್ ಎಲ್ಲ ಕಷ್ಟವ? ಕಷ್ಟ ಅಂದರೆ ನೀವು ಹೆಂಗೆ ನೀವು ಮರಿಯಿಂದ ರೂಢಿ ಮಾಡಿದ್ರೆ, ಟೇಮ್ಡ್ ಅಂತ ಬರುತ್ತೆ, ಮರಿಯಿಂದ ರೂಢಿ ಮಾಡಿದ್ರೆ ನೀವು ಯಾವಾಗ ನಿಮ್ಮ ಬೆನ್ನ ಮೇಲೆ ಇರುತ್ತೆ, ಹೆಗ್ಲ ಮೇಲೆ ಇರುತ್ತೆ. ಓಕೆ, ನೀವು ಹೇಳ್ದಾಗ ಊಟ ಹಾಕ್ಬೋದು ಆ ಥರ. ಇದೆಲ್ಲ ವೈಲ್ಡ್ ಇದು, ಸುಮ್ಮನೆ ಕೇಜಲ್ಲಿ ಬಿಟ್ಕೊಂಡು ಫ್ಯಾನ್ಸಿ ಥರ ಇರೋಕ್ಕೆ. ಇದ್ರ ಪೇ ಇದು ಪೇ ನಿಮಗೆ 4,000 ಆಗುತ್ತೆ. ಒಂದೇ ಕಲರ ಸಿಗೋದು? ಇಲ್ಲ, ಅಲ್ಲಿ ಮಿಕ್ಸ್ ಆ ಕಡೆ ಇದೆ ನೋಡಿ, ಗ್ರೇನ್ ವೈಟು ಇದೆ, ನಾರ್ಮಲ್ ವೈಟ್ ಆ್ಯಂಡ್ ಎಲ್ಲೋನು ಇದೆ. ಓಕೆ, ಸೊ ಬ್ರೋ ಇದು ಯಾವುದು? ಇದು ಫಿಂಚಸ್ ಅಂತಾರೆ. ಫಿಂಚಸ್? ಹಾಂ, ಇದು ಸೇಮ್ ಅದೇ ಅಡಲ್ಟ್ ಇವೆಲ್ಲ. ಅಲ್ಲ, ಇದ್ರಲ್ಲಿ ಸ್ವಲ್ಪ ಬ್ರೀಡಿಂಗ್ ಪೇರ್ ಹುಡುಕೋದು ಕಷ್ಟ ನಿಮಗೆ, ಬ್ರೀಡಿಂಗ್ ಪೇರ್ ಆಗಲ್ಲ. ಇಷ್ಟೇ ಇಷ್ಟಿದೆ? ಹೌದು, ಇಷ್ಟೇ ಇದು. ಎಷ್ಟೇ ಅಡಲ್ಟ್ ಇವೆಲ್ಲ ಆ್ಯಕ್ಚುಲಿ ಅಡಲ್ಟ್. ಹಾಂ, ಅಡಲ್ಟ್ ಅಂದರೆ ಮರಿ ಎಷ್ಟು? ಮರಿನೂ ಇಷ್ಟೇ ಬ್ರೋ, ಚಿಕ್ಕದಾಗ ಬರೋದು, ನಿಮ್ಗೆ ಪುಟ್ ಪುಟ್ಟದಾಗಿ ಬರೋ. ಹೌದು, ಇದ್ರೆ ನಿಮಗೆ 500 ಆಗುತ್ತೆ ಪೇರ್. ಓಕೆ, ಹಾಂ, 500. ಇದು ಲೈಫ್ ಸ್ಪ್ಯಾನ್ ಎಲ್ಲ ಎಷ್ಟು? ಎಷ್ಟು ದಿನ ಲೈಫ್ ಸ್ಪ್ಯಾನ್ ಎಲ್ಲ ಇರುತ್ತೆ ಬ್ರೋ? 2 to 3 years. 3-4 years. ಇದೆ. ಎಷ್ಟು ಆಗುತ್ತೆ ಪೇರ? 500 rupees ಪೇರ್ ಆಗುತ್ತೆ. 500 rupees ಪೇರ್ ಆಗುತ್ತೆ. ಇದೇನು ಮಾಡ್ತಾರೆ, ಫಿಶರಿ ಅಂತಾರೆ, ಇದು ಗ್ರೀನ್ ಫಿಶರಿ ಅಂತಾರೆ. ಗ್ರೀನ್ ಫಿಶರಿ? ಹಾಂ, ಇದು ನಿಮಗೆ ಪೇರ್ 4,000 ಆಗುತ್ತೆ. ನೀವು ನೋಡ್ಬೋದು ಕಲರ್ ಗ್ರೀನ್ ಇದೆ, ಮುಂದೆ ಮುಖದ ಹತ್ರ ಮಾತ್ರ ರೆಡ್ ಇದೆ. ಓಕೆ, ಇದನ್ನ ಗ್ರೀನ್ ಫಿಶರಿ ಅಂತಾರೆ. ಇದು 4,000 ಆಗುತ್ತೆ ಪೇರ್ ನಿಮಗೆ. ಪೇರ್ 4,000? ಪೇರ್ 4,000 ಆಗುತ್ತೆ. ನೀವು ಇದೇನು ನೋಡ್ತಾ ಇದ್ರೆ, ಇದು ಎಲ್ಲೋ ಲುಟಿನೋ, ಲುಟಿನೋಲ್ಲಿ ಎಲ್ಲೋ ಕಲರ್ ಅಂತಾರೆ. ಯಾವುದು ಟೇಮ್ಡ್ ಅಲ್ಲ? ಹಾಂ, ಇದು ಯಾವುದು ಟೇಮ್ಡ್ ಅಲ್ಲ, ಇವೆಲ್ಲ ವೈಲ್ಡ್ ಅನ್ನ ವೈಲ್ಡ್ ಕ್ಯಾಟಗರಿಗೆ ಬರುತ್ತೆ. ಇದು ಎಲ್ಲೋ ಲುಟಿನೋ ಇದು, ಇದು ಅಷ್ಟೇ ಸೇಮ್ ಇದೇ ಥರನೇ 4,000 ಪೇರ್ ಆಗುತ್ತೆ. ಹೌದು, ಇವಾಗ ಮುಖದಲ್ಲಿ ರೆಡ್, ಬಾಡಿ ಬಾಡಿ ಫುಲ್ ಫುಲ್ ಆಕ್ಟಿವ್ ಆಗಿರುತ್ತೆ ಬ್ರೋ. ನೀವು ಫ್ಯಾನ್ಸಿಗೆ ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ. ಹೌದು, ಹಾಂ, ಚೆನ್ನಾಗಿರುತ್ತೆ. ಸೊ ಈ ಕಡೆ ಬ್ರೋ ನೆಕ್ಸ್ಟ್ ರ್ಯಾಬಿಟ್ಸ್ ಇದೆ ಬ್ರೋ. ಹಂಗೆ ಒಂದು ರ್ಯಾಬಿಟ್ಸ್ ನೋಡ್ಬೋದು, 2 months. ವಾವ್, ಮಂತ್ಸ್ ಮರಿ. ಇದು ನಿಮಗೆ 650 ಆಗುತ್ತೆ ಪೇರು. ಇದರಲ್ಲಿ 650 ಆಗುತ್ತೆ. ಹೌದು, ಪೇರ್ 650 ಆಗುತ್ತೆ. ಇದರಲ್ಲಿ ಒಂದು ಗಂಡು ಒಂದು ಹೆಣ್ಣು? ಹೌದು, ಇಲ್ಲ ಗಂಡು ಹೆಣ್ಣು ಅಂತಲೂ ಕೊಡ್ಬೋದು, ಸುಮ್ಮನೆ ಜೊತೆಗೆ ಅಂತ ಕೊಡ್ಬೋದು. ಓಕೆ, ಆ ಥರ. ಇದು ನಿಮಗೆ 650 ಆಗುತ್ತೆ ಪೇರು. 650 ಆಗುತ್ತೆ. ಇದರಲ್ಲಿ ನಿಮಗೆ ಕಲರ್ಸ್ ಬರುತ್ತೆ, ಬ್ರೌನ್ ಆ್ಯಂಡ್ ವೈಟ್ ಬರುತ್ತೆ. ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ. ಓಕೆ,
ಅಲ್ಲಿ ನೋಡಿ ಲೈಟ್ ಬ್ರೌನ್ ಇದೆ. ಇವೆಲ್ಲ ಎಷ್ಟು ತಿಂಗಳದು? ಇದೆಲ್ಲ ನಿಮಗೆ ಒನ್ ಆ್ಯಂಡ್ ಹಾಫ್ ಮಂತ್ಸ್. ಒನ್ ಆ್ಯಂಡ್ ಹಾಫ್? ಹಾಂ. ಇದು ಇದೇನು ನೋಡ್ತಾ ಇದ್ರೆ ಇಟ್ ಫುಲ್ ಅಡಲ್ಟ್ ಇದು. ಹಾಂ, ಇದು ಇದೇನು ನೋಡ್ತಾ ಇದ್ರೆ ಇಟ್ ಫುಲ್ ಕಂಪ್ಲೀಟ್ ಅಡಲ್ಟ್ ಇದೆ ನಿಮಗೆ. ಕಂಪ್ಲೀಟ್ ಅಡಲ್ಟ್? ಹಾಂ. ಒನ್ ಇಯರ್ ಪ್ಲಸ್ ಆಗಿದೆ ನಿಮಗೆ. ನೀನು ಇಲ್ಲೇ ಇರೋದನ್ನು ಆಚೆನೇ ಇಟ್ಟಿರ್ತೀವಿ. ಆಚೆನೇ ಇಟ್ಟಿರ್ತೀವಿ. ಇವ್ನು ಫುಲ್ಲು ಟೈಮ್ ಏನಂತ ನಿಮಗೆ ಫುಲ್ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಎಲ್ಲೂ ಹೋಗಲ್ಲ ಅವನು. ಯಾವಾಗಲೂ ಇಲ್ಲೇ ಶಾಪಲ್ಲೇ ಮುಂದೆ ಡಿಸ್ಪ್ಲೇ ಥರ ಇರ್ತಾನೆ. ಕ್ಯೂಟಾಗಿದೆ. ಇದು ಗಿನಿ ಪಿಗ್ ಅಂತಾರೆ ಬ್ರೋ. ಪಿಗ್? ಹಾಂ, ಗಿನಿ ಪಿಗ್. ಗಿನಿ ಪಿಗ್ ಹೌದು. ನೋಡ್ಬೋದು. ಇದು ನಿಮಗೆ ಪೇ 1000 ಆಗುತ್ತೆ. ಇದಕ್ಕೆಲ್ಲ ಏನು ಫುಡ್ ಹಾಕೋದು? ಫುಡ್ಡು ಇದಕ್ಕೆ ಅಂತ ಸಪ್ರೇಟ್ ಫುಡ್ ಅಂತ ಬರುತ್ತೆ, ನ್ಯೂಟ್ರಿ ಬೈಟ್ಸ್ ಅಂತ. ನೀವು ಅದು ಕೊಡ್ಬೋದು, ಕ್ಯಾಲ್ಶಿಯಂ ಥರ. ಅದು ಬಿಟ್ಟು ಸೊಪ್ಪು, ಕ್ಯಾರೆಟು. ಈ ಬರ್ಡ್ಸ್ಗೆಲ್ಲ ಏನೇನು ಫುಡ್ಡು? ಬರ್ಡ್ಸ್ ನಮ್ಮ ಫುಡ್ ಹೇಳ್ತೀನಿ ಬ್ರೋ. ನಿಮಗೆ ನವಣೆ ಅಂತ ಬರುತ್ತೆ. ಓಕೆ. ಆಮೇಲೆ ಸನ್ಫ್ಲವರ್ ಸೀಡ್ಸ್ ಬರುತ್ತೆ, ಅದಕ್ಕಂತಾನೇ ಬರುತ್ತೆ. ಕ್ಯಾಲ್ಶಿಯಂ ಫುಡ್ಸು ಬರುತ್ತೆ. ಅದೆಲ್ಲ ಬರ್ಡ್ಸ್ಗೆ ಹಾಕ್ಬೋದು. ಇದು ಮೊಲಿಕೇನ್ ಸ್ಪೆಸಿಫಿಕ್ ಆಗಂತ ಏನಿಲ್ಲ, ನೀವು ಹಾಕಿದ್ದೆಲ್ಲ ತಿನ್ನುತ್ತೆ. ಕ್ಯಾರೆಟು, ಬೀಟ್ರೂಟು. ಇದು ಇದು ಸನ್ ಕನ್ನರ್ ಅಂತಾರೆ ಬ್ರೋ. ಸನ್ ಕನ್ನರ್? ಹಾಂ. ಇದು ಆ್ಯಕ್ಚುಲಿ ವೈಲ್ಡ್ ಇವನು. ಹಾಂ. ಇದು ಮೇಲೂ ಒಂದು ಫೀಮೇಲ್ ಇದೆ. ವಿತ್ ಡಿ ಎನ್ ಎ ಕಾರ್ಡ್ ಕೊಡ್ತೀನಿ ನಾನು. ಡಿ ಎನ್ ಎ ಕಾರ್ಡ್ ಅಂದರೆ ಮೇಲ್ ಯಾವುದು ಫಿಮೇಲ್ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ವಿತ್ ಡಿ ಎನ್ ಎ ಕಾರ್ಡ್ ಜಸ್ಟ್ ಆಗಿ ಡಿ ಎನ್ ಎ ಮಾಡಿಸಿದ್ವಿ ನಾವು. ಒಂದು ಮೇಲ್ ಇದೆ, ಒಂದು ಫಿಮೇಲ್ ಇದೆ. ಇದರಲ್ಲೂ ನಿಮ್ಗೆ ಪೇರು? ಇದು 30,000 ಪೇರ್ ಆಗುತ್ತೆ. 30,000 ಪೇರ್ ಆಗುತ್ತೆ. ಇದರಲ್ಲೂ ನಿಮ್ಗೆ ಹ್ಯಾಂಡ್ ಫೀಡಿಂಗ್ ಸಿಕ್ಸ್ ಸಿಗುತ್ತೆ. ಹೇಳಿದ್ರೆ ತರಿಸ್ಕೊಡ್ತೀವಿ. ಇದು ಅಟ್ ಪ್ರೆಸೆಂಟ್ ವೈಲ್ಡ್ ಇದೆ ಇದು. ಸೊ ಈಗ ನಮ್ಗೆ ಯಾವ್ದಾದ್ರು ಬೇರೆ ಇಲ್ದಿರೋದು ಬೇಕು ಅಂದರೆ ನೀವು ಹೇಳಿದ್ರೆ ತರಿಸ್ಕೊಡ್ತೀವಿ. ಹೌದು, ಅಫ್ಕೋರ್ಸ್ ತರಿಸ್ಕೊಡ್ತೀವಿ. ನೋಡ್ಬೋದು ವೈಲ್ಡ್ ಇವನು. ಏನಾಗಲ್ಲ, ಏನ ಸುಮ್ಮನೆ. ಇದು ಆ್ಯಕ್ಚುಲಿ ಫುಲ್ ಅಡಲ್ಟ್, ಕಂಪ್ಲೀಟ್ ಅಡಲ್ಟು ಅಲ್ಲ, ಸೆಮಿ ಅಡಲ್ಟ್ ಇವನು. ಓಕೆ. 7 ಮಂತ್ಸ್ ಇದ್ದಾನೆ. ವಿತ್ ಡಿ ಎನ್ ಎ ಕಾರ್ಡ್ ತೋರಿಸ್ತೀನಿ ನಾನು. ಇದಕ್ಕೂ ಫುಡ್ ಎಲ್ಲ ಏನು? ಫುಡ್ ಇನ್ನು ನೋಡ್ಬೋದು. ನವಣೆ ಬ್ರೋ, ನವಣೆ, ಸನ್ಫ್ಲವರ್ ಸೀಡ್ಸು, ಆಮೇಲೆ ಸಮುದ್ರ ಪೊರೆ ಅಂತ ಬರುತ್ತೆ, ಕ್ಯಾಲ್ಶಿಯಮ್. ಅದು ಅದು ತೋರಿಸ್ತೀನಿ. ಅದಕ್ಕದೇ ಅದೇ ಕ್ಯಾಲ್ಶಿಯಮು. ಸೊ ಇದು ಕಂಪ್ಲೀಟ್ ಸೆಟ್ ಅದು. ಸೊ ಇವಾಗ ಫುಲ್ಲು ಇಲ್ಲಿಂದ ಅಕ್ವಾಟಿಕ್ಸ್ ಏನೋ ಎಲ್ಲಾನು. ಸೊ ಇಲ್ಲಿ ಇನ್ನೊಂದು ಫಿಶ್ ಇದೆ, ನೋಡೋಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಬ್ರೋ, ಇದು ಯಾವ್ದು ಫಿಶು? ಮತ್ತೆ ಒಂದೊಂದು ಏನಕ್ಕೆ ಇಟ್ಟಿದ್ದೀವಿ ಒಂದೊಂದೇ ಬಾಕ್ಸ್ ಮಾಡಿ? ಇದು ಫೈಟ್ರ್ ಫಿಡ್ ಆ್ಯಕ್ಚುಲಿ, ಫೈಟ್ರ್ ಫಿಶ್. ಫೈಟ್ರು? ಹಾಂ, ಫೈಟ್ರ್. ಇದು ಆ್ಯಕ್ಚುಲಿ ಸಿಂಗಲೇ ಇರಬೇಕು. ಓಕೆ. ಇದು ಸುಮ್ಮನೆ ನಿಮ್ಗೆ ಸಪ್ಪೆ ಒಟ್ಟಿಗೆ ಬಿಟ್ಟರೆ ಕಿತ್ತಾಡ್ತಾರೆ, ಅದಕ್ಕೆ ಇದು ಫೈಟ್ರ್ ಅಂತಾರೆ. ಇದರಲ್ಲಿ ನಿಮಗೆ 2-3 ಥರ ಬರುತ್ತೆ. ಫುಲ್ ಮೂನು, ಓಕೆ, ಹಾಫ್ ಮೂನು, ಓಕೆ, ಆಮೇಲೆ ಕ್ರೌನ್ ಟೇಲ್ ಎಲ್ಲ ಬರುತ್ತೆ. ಕ್ರೌನ್ ಟೇಲ್ಸ್ ಅದಕ್ಕಿಲ್ಲ. ಇದು ನೋಡ್ಬೋದು ನೀವು ಫುಲ್ ರೆಕ್ಕೆ. ಇದನ್ನು ತೆಗೆದು ಈ ಕಡೆ ಹಾಕಿದ್ರೆ ಫೈಟ್ ಮಾಡಿ? ಹೌದು, 2 ಫೈಟ್ ಆಗುತ್ತೆ. ಸೊ ಅದಕ್ಕೆ ಅದನ್ನು ಫೈಟ್ ಮಾಡಿ ಸತ್ತೋಗುತ್ತಾ? 2 ಒಂದು ಯಾರನ್ನ ಸತ್ತೋಗುತ್ತೆ. ಓ, ಅದಕ್ಕೆ ಇದು ಫೈಟ್ರ್ ಅಂತಾರೆ. ಓಕೆ. ಸೊ ಅದಕ್ಕೆ ಇನ್ನು ಬೇಸಿಕಲಿ ನಾವು ಸಿಂಗಲ್ ಬಿಟ್ಟಿರ್ತೀವಿ. ನೀವು ನೋಡ್ಬೋದು ಇವಾಗ ಇದು ಆಪೋಸಿಟ್ ಏನಕ್ಕೆ ಬಿಟ್ಟಿದ್ದೀವಿ ಅಂದರೆ, 2 ಅದಾಗ ನೋಡ್ಕೊಂಡು ಕೋಪ ಬಂದಾಗ ಅದು ರೆಕ್ಕೆ ಫುಲ್ ಓಪನ್ ಆಗುತ್ತೆ. ಫಿಶ್ ಬೇರೆ ಜೊತೆ ಬಿಟ್ಟರೆ? ಇರಲ್ಲ, ಇರಲ್ಲ. ಫೈಟ್ ಏನಿದೆ ಸಿಂಗಲ್, ಅದಕ್ಕೆ ಫೈಟ್ರ್ ಅನ್ನೋದು ಇದೆ. ಓಕೆ. ಅಂದರೆ ನಾವು ತೊಗೊಂಡ್ರೂ ಸಿಂಗಲೇ ಸಾಕಬೇಕು? ಹೌದು, ಸಿಂಗಲ್. ನಿಮ್ಗೆ ಇದಕ್ಕೆ ಅಂದರೆ ಟ್ಯಾಂಕ್ ಬರುತ್ತೆ. ಓಕೆ. ಫೈಟ್ರ್ ಟ್ಯಾಂಕ್ ಅಂತ, ಅದು ತೋರಿಸ್ತೀನಿ ನಾನು. ಇದೆಷ್ಟಾಗುತ್ತೆ ಅಂದರೆ ಸಿಂಗಲ್ ತೊಗೋಬೇಕಾ? ಸಿಂಗಲ್. ಇದು 180 ಆಗುತ್ತೆ ನಿಮಗೆ ಸಿಂಗಲ್ ಪೀಸ್. ಒಂದು 180 ಆಗುತ್ತೆ. ಓಕೆ. ಇದರಲ್ಲಿ ನಿಮಗೆ ಮೇಲ್ ಫಿಮೇಲ್ ಸಿಗುತ್ತೆ. ಇಲ್ಲಿ ಇರೋದೆಲ್ಲ ಮೇಲು, ಫಿಮೇಲ್ ಸಿಗುತ್ತೆ. ಅದೇ ಫಿಮೇಲ್ ನೋಡ್ಬೋದು. ಮೇಲು ಫಿಮೇಲ್ ಬಿಟ್ಟರು ಜಗಳ ಆಡುತ್ತಾ? ಹೌದು, ಮೇಲು ಫಿಮೇಲ್ ಬ್ರೀಡಿಂಗ್ ಟೈಮಲ್ಲಿ ಮಾತ್ರ ಬಿಡಬೇಕು. ಅದಕ್ಕೆ ನಿಮಗೆ ಬ್ರೀಡಿಂಗ್ ಸೆಟಪ್ ಟ್ಯಾಂಕ್ ಬರುತ್ತೆ. ಇದು ನೋಡ್ಬೋದು, ಇದು ಫಿಮೇಲ್. ಇದು ಫಿಮೇಲ್ ನಿಮ್ಗೆ 100 ರುಪೀಸ್ ಆಗುತ್ತೆ. ಇದು ಗೋಲ್ಡ್ ಬ್ರೋ. ಓಕೆ. ಇದು ನಿಮಗೆ ಸುಮ್ಮನೆ ಬೇಸಿಕಲಿ ಏನಕ್ಕೆ ಅಂದರೆ ಮನೆಗೆ ಶೋಗೆ ಸುಮ್ಮನೆ ಅಟ್ರಾಕ್ಟಿವ್ ಆಗಿ ನೋಡ್ಬೋದು. ಎಷ್ಟು ಆಕ್ಟಿವ್ ಆಗಿದೆ ಈ ಗೋಲ್ಡು ನೀವು ನೋಡ್ಬೋದು. ಇದೆಲ್ಲ ಫ್ಲೋರಾನ್ದು. ಫ್ಲೋರಾನಲ್ಲಿ ಟಾಯ್ ಸಿಲ್ಕ್ ಅಂತಾರೆ. ಇದು ರೇರ್ ಕಲರ್ ಸ್ವಲ್ಪ ನೋಡಿ. ಇದು ನಾರ್ಮಲ್ ಕಲರ್ ಇವೆಲ್ಲ. ಇದು ರೇರ್ ಕಲರ್, ಇದು ನೋಡಿರಲಿಲ್ಲ, ಇವೆಲ್ಲ ನೋಡಿದ್ದೆ. ಅದೇ ಇದು ರೇರ್ ಕಲರ್ ಇದು. ಓಕೆ. ಇದು ನಿಮಗೆ 3000 ಆಗುತ್ತೆ. 3000 ಹೌದು. ಇದು 2 ಬಿಟ್ಟರೆ ಒಂದು ಟ್ಯಾಂಕಲ್ಲಿ ಇರಲ್ಲ. ನೀವು ಮರಿಯಿಂದ ಬಿಡಬೇಕು ಒಟ್ಟಿಗೆ. ಓಕೆ. ಮರಿಯಿಂದ ಬಿಟ್ಟರೆ ಆ ಒಟ್ಟಿಗೆ ಇರೋ ಚಾನ್ಸಸ್ ಇರುತ್ತೆ. ಇದು ನೋಡ್ಬೋದು, ಇದು ಕೋಯಿ ಅಂತಾರೆ. ಕೋಯಿ. ಓಕೆ. ಇದು ಪಾಂಡ್ ಫಿಶ್. ಇದು ಯೂಶ್ವಲಿ ಪಾಂಡ್ ಬಿಡ್ತಾರಲ್ಲ, ಪಾಂಡಿಗೆ ಬಿಡೋ ಫಿಶ್ಗಳು ತುಂಬ ದೊಡ್ಡದಾಗ್ತವೆ. ಹಾರ್ಡ್ ವೆರೈಟಿ ಇದು. ಓಕೆ. ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಕೈ ಪಾಂಡ್ಗಳೆಲ್ಲ. ಹಾಂ, ಈಗ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ದೊಡ್ಡ ದೊಡ್ಡದಾಗಿ ಓಡಾಡುತ್ತೆ. ಇವೇ ಅವು ಕೋಯಿ. ಇದು ಇದರಲ್ಲೇ ವೈಟ್. ಇದು ಜಾಪನೀಸ್ ಇಲ್ಲ, ಇದು ನಾರ್ಮಲ್ ಕೋಯಿ. ಇದು ಜಾಪನೀಸ್ ಕೋಯಿ ಅಂತಾರೆ. ವೈಟ್ ಕಲರ್. ಓಕೆ. ವೈಟ್ ಕಲರ್ ನೋಡ್ಬೋದು. ಇದು ಝೀಬ್ರಾ ಅಂತಾರೆ. ಝೀಬ್ರಾ? ಹೌದು, ಝೀಬ್ರಾ. ಎಷ್ಟು ದೊಡ್ಡದಾಗ್ತವೆ ಇದು? ಇವೇ ಅಷ್ಟೇ. ಇದು ಅಷ್ಟೇ. ಇದು ಹೌದು, ವಿತೌಟ್ ಆಕ್ಸಿಜನ್ಗೆ ಯೂಸ್ ಮಾಡ್ತಾರೆ ಇದನ್ನು. ಓಕೆ. ಇವೆಲ್ಲ ಅದೇ ನಿಮ್ಗೆ ತೋರಿಸಿದ ಝೀಬ್ರಾ ಅಂತ. ಅದೇ ಕಲರ್ಸ್ ನೋಡಿ. ಇದು ಆರೆಂಜು, ನಿಯಾನ್ ಕಲರ್ ಬರುತ್ತೆ, ಗ್ರೀನು, ಪಿಂಕು. ಇದು ಗೋಲ್ಡ್. ಇದು ಬ್ರೋ ನೋಡ್ಬೋದು, ಗೋಲ್ಡು. ಒರಾಂಡಾ ಗೋಲ್ಡ್ ಅಂತಾರೆ. ಹೌದು, ನಾರ್ಮಲ್ ಗೋಲ್ಡ್ಗಿಂತ ಇದು ಅಟ್ರಾಕ್ಟಿವ್ ಜಾಸ್ತಿ. ಹೆಡ್ ಬರುತ್ತೆ ಇನ್ನು. ಇದಕ್ಕೂ ಹೆಡ್? ಹೌದು, ಹೆಡ್ ಬರುತ್ತೆ. ಇದು ನೋಡ್ಬೋದು, ಅರ್ವಾಣ. ಇದು ಡಿಫ್ರೆಂಟ್ ಆಗಿದೆ. ಹೌದು, ಇದು ವಾಸ್ತು ಫಿಶ್. ವಾಸ್ತು ಫಿಶ್. ಹೌದು. ಇದಕ್ಕೆ ಸಪ್ರೇಟ್ ಫುಡ್ ಬರುತ್ತೆ ನಿಮಗೆ. ಸಪ್ರೇಟ್? ಹೌದು. ಇದು ಅದಕ್ಕೆ ಫ್ಲೋರಾನ್ಗೆ ಸಪ್ರೇಟ್ ಫುಡ್ಡು, ಅರ್ವಾಣಾಗೆ ಸಪ್ರೇಟ್ ಫುಡ್ಡು. ಇದೆಲ್ಲ ಫೀಡಿಂಗ್ ಫಿಶ್ ಆಗ್ತದೆ? ಹೌದು, ಫೀಡಿಂಗ್ ಫಿಶ್ ಹಾಕಿದ್ರೆ ನಿಮ್ಗೆ ಗ್ರೋತ್ ಚೆನ್ನಾಗಿರುತ್ತೆ. ಗ್ರೋತ್ ಚೆನ್ನಾಗಿರುತ್ತೆ. ಆಮೇಲೆ ಇದು ನಿಮಗೆ ಇಂಚಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಅಟ್ ಪ್ರೆಸೆಂಟ್ ಇದು 8-9 ಇಂಚ್ ಇದೆ. ಓಕೆ. 2000 ಆಗುತ್ತೆ ನಿಮಗೆ.
2000 rupees ವಾಸ್ತು ಫಿಶ್ ಬ್ರೋ ಇದು. ಯೂಶಲಿ ಒಂದೇ ಬಿಡೋದು. ತುಂಬಾ ದೊಡ್ಡದಾಗುತ್ತೆ, ಇಷ್ಟು ದೊಡ್ಡದಲ್ಲ ಆಗುತ್ತೆ, ಇನ್ನೂ ದೊಡ್ಡದಾಗುತ್ತೆ. ಟ್ಯಾಂಕ್ ದೊಡ್ಡದಿದ್ದ ಅದು ಮೂವ್ಮೆಂಟ್ ಆದಷ್ಟು ದೊಡ್ಡದಾಗ್ತಾ ಇರುತ್ತೆ. ಇದು ನೋಡ್ಬೋದು ನೀವು ಪ್ಯಾರೆಟ್, ಇದು ತುಂಬ ಸೈಜ್ ಬರುತ್ತೆ. ಇದು ಇದರಲ್ಲಿ ನಿಮಗೆ ಯೆಲ್ಲೋ ಕಲರ್ ಬರುತ್ತೆ, ಅವ್ರ ಇದು ರೆಡ್ ಕಲರ್ ಬರುತ್ತೆ, ತುಂಬ ದೊಡ್ಡದಾಗುತ್ತೆ. ಇದು 800 rupees ಆಗುತ್ತೆ. ತುಂಬ ಆಕ್ಟಿವ್. ಆಮೇಲೆ ಇದಕ್ಕೆಲ್ಲ ಹೀಟರ್ ಕಂಪಲ್ಸರಿ, ಹೀಟರ್ ಕಂಪಲ್ಸರಿ. ನೀವು ಇದಕ್ಕೆಲ್ಲ ನೋಡ್ಬೋದು, ಇದಕ್ಕೆಲ್ಲ ಏನು ಹೀಟರ್ ಬೇಡ, ಇದೆಲ್ಲ ಫ್ಯಾನ್ಸಿ ಗಪ್ಪಿ ಅಂತಾರೆ. ಇದಕ್ಕೆಲ್ಲ ಹೀಟರ್ ಬೇಡ, ಅದಕ್ಕೆಲ್ಲ ಹೀಟರ್ ಬೇಕು. ಇದು ನೋಡ್ಬೋದು ಆಸ್ಕರ್, ಇದು ಆಸ್ಕರ್. ಹಾಂ, ಆಸ್ಕರ್ ಇದ್ರಲ್ಲಿ ಎರಡು ಕಲರ್ ಬರುತ್ತೆ, ಬ್ಲ್ಯಾಕು ಆ ಕಡೆ ಅಲ್ಲಿ ನೋಡ್ಬೋದು. ಸೊ ಇದಕ್ಕೂ ಆಕ್ಸಿಜನ್ ಕಂಪಲ್ಸರಿ, ಹೀಟರ್ ಕಂಪಲ್ಸರಿ. ಇದಕ್ಕೆ ಸಪ್ರೇಟ್ ಫುಡ್ ಕಂಪಲ್ಸರಿ, ಹೌದು ಆಕ್ಸಿಜನ್ ಕಂಪಲ್ಸರಿ. ಇದಕ್ಕೆ ಸಪ್ರೇಟ್ ಫುಡ್ ಬರುತ್ತೆ. ಇದು 800 rupees ಆಗುತ್ತೆ. ಇದು ನೋಡ್ಬೋದು ಏಂಜಲ್, ಇದು ಏಂಜಲ್. ಹಾಂ, ಇದು ನೋಡ್ಬೋದು ಹಿಂಗೆ ಡಿಫ್ರೆಂಟ್ ಆಗಿದೆ. ಇದು ಇದಕ್ಕೆ ಸಪ್ರೇಟ್ ಫುಡ್ ಬರುತ್ತೆ. ಯೂಶಲಿ ಇದಕ್ಕೆ ನಾರ್ಮಲ್ ಫುಡ್ಸ್ ಎಲ್ಲ ಆಗಲ್ಲ. ಓಕೆ, ಇದಕ್ಕೆ ಇದು ಫ್ಲೋಟಿಂಗ್ ಫುಡ್ ಅಂತ ಬರುತ್ತೆ. ಫ್ಲೋಟಿಂಗ್ ಫುಡ್, ಫ್ಲೋಟಿಂಗ್. ಓಕೆ, ಹಾಂ, ಅದು ಹಾಕಿದ ತಕ್ಷಣ ಅದು ಮುಂದೆನೇ ಬರುತ್ತೆ ನೋಡಿ. ಆಕ್ಟಿವ್ ಆಗ್ತದೆ, ಎಷ್ಟು ಆಕ್ಟಿವ್ ಆಗಿದೆ. ಇದು 150 ಆಗುತ್ತೆ ಬ್ರೋ ನಿಮ್ಮ ಪೇರು. 150. ಓಕೆ, ವೈಟ್ ಶಾರ್ಕ್ ಇದೆ, ಬ್ಲ್ಯಾಕ್ ಶಾರ್ಕ್ ಇದೆ. ಇದು ನಿಮಗೆ 200 ಆಗುತ್ತೆ ಪೇರು. ಇದು ಅಂಟ್ಕೊಂಡಿದೆಯಲ್ಲ ಗ್ಲಾಸ್ಗೆ, ಅದು ಇದು ಗ್ಲಾಸ್ ಕ್ಲೀನರ್ ಅಂತಾರೆ ಬ್ರೋ. ಓಕೆ, ಅದರಲ್ಲಿ ನಿಮ್ಗೆ ಎರಡು ಕಲರ್ಸ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ವೈಟ್ ಬರುತ್ತೆ. ಅದು 50 rupees ಈಚ್. 50 rupees ಈಚ್, 50. ಓಕೆ, ಇದು ನೋಡ್ಬೋದು ಗೊರಮ್ಮಿ ಅಂತಾರೆ. ಗೊರಮ್ಮಿ, ಹಾಂ, ತುಂಬ ದೊಡ್ಡದಾಗುತ್ತೆ ಇದನ್ನು. ಇದು ಹಾರ್ಡ್ ವೆರೈಟಿಗೆ ಬರುತ್ತೆ. ಓಕೆ, ಇದು 200 rupees ಪೇರ್. 200 rupees ಪೇರ್, ಹೌದು. ಸೊ ಇವಾಗ ನೋಡೋದಲ್ಲ ಫಿಶ್ಗಳ ಬಗ್ಗೆ, ಅಕ್ವಾಟಿಕ್ಸ್ ಬಗ್ಗೆ, ಫುಲ್ ಎಲ್ಲ ಸಚ್ಚಾಗಿತ್ತು ಫಿಶ್. ಅದೇ ಫಿಶ್ನ ಇಡೋದಕ್ಕೆ ಒಳ್ಳೆ ಅಕ್ವೇರಿಯಮ್ಮು ಬೇಕು, ಮತ್ತು ಒಳಗಡೆ ಫುಲ್ ಇಂಟೀರಿಯರ್ ಡಿಸೈನ್ ಆಗಿರಬೇಕು. ಸೊ ಅದನ್ನು ಇವಾಗ ತೋರಿಸ್ತೀವಿ ಬ್ರೋ, ಸ್ವಲ್ಪ ಅಕ್ವೇರಿಯಮ್ ತೋರಿಸ್ತೀವಿ ನೋಡ್ಬೋದು. ಇಲ್ಲಿದೆ. ಓಕೆ, ಇದು ನಿಮಗೆ 21,000 ಆಗುತ್ತೆ ಬ್ರೋ, ಫುಲ್ ಸೆಟ್ಟು. ಫುಲ್ ಸೆಟ್ಟು 21,000. ನಿಮ್ಗೆ ಇದರೊಳಗಡೆ ಲೈಟ್ ಇನ್ಕ್ಲೂಡ್ ಆಗುತ್ತೆ, ಕೆಳಗಡೆ ಎಲ್ಲ. ಹೌದು, ಕ್ಯಾಬಿನೆಟ್ ಇದು. ಓಕೆ, ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ 21 ಆಗುತ್ತೆ. 21. ಹಾಂ, ನಿಮಗೆ ವಿತ್ ಇದು ಲೈಟ್ ಇನ್ಕ್ಲೂಡ್ ಆಗುತ್ತೆ. ಲೈಟ್ ಇನ್ಕ್ಲೂಡ್ ಆಗುತ್ತೆ. ಹೌದು, ಲೈಟ್, ಎಲ್ ಇಡಿ ಲೈಟ್ ಬರುತ್ತೆ. ಇದು ಟಾಪ್ ಫಿಲ್ಟರು, ನಾರ್ಮಲ್ ಫಿಲ್ಟರ್ ಅಲ್ಲ, ಟಾಪ್ ಫಿಲ್ಟರು ನೋಡ್ಬೋದು. ಇದು SE-Series ಅಂತ. ಆಮೇಲೆ ಡಿಸ್ಪ್ಲೇ ಇದೆ, ಡಿಜಿಟಲ್ ಡಿಸ್ಪ್ಲೇ. ಫಿಲ್ಟರ್ ಸಪ್ರೇಟ್ ನಾವು ತಗೋಬೇಕು? ಇಲ್ಲ, ಫಿಲ್ಟರ್ ಇನ್ಕ್ಲೂಡು. ಫಿಲ್ಟ್ರು ಮತ್ತು ಲೈಟ್ ಇನ್ಕ್ಲೂಡ್ ಆಗಿರುತ್ತೆ. ಇದು ನಿಮಗೆ ಫುಲ್ ಸೆಟ್ ವಿತ್ ಕ್ಯಾಬಿನೆಟು, ಲೈಟು ಇನ್ಕ್ಲೂ, ಲೈಟು ಮತ್ತು ಫಿಲ್ಟರ್ ಇನ್ಕ್ಲೂಡ್, 21,000 ಆಗುತ್ತೆ. 21,000. ಹೌದು, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ಸೊ ನೋಡಿ, 21,000 ಸೀರಿಯಸ್ ಆಗಿ ಸಕ್ಕದಾಗಿದೆ. ಮನೆಯಲ್ಲೆಲ್ಲ ಒಂದು ತುಂಬ ದೊಡ್ಡದು, ತುಂಬ ಚಿಕ್ಕದು ಅಂತ ಹೇಳಿದ್ರೆ ಮೀಡಿಯಂ ಸೈಜು, ಸೂಪರಾಗಿದೆ. ನಮ್ಮ ಸಬ್ಸ್ಕ್ರೈಬರ್ಸ್ ಇನ್ನೂ ಕಮ್ಮಿ ಕೊಡ್ತಾರಂತೆ. ಸೊ ಶಾಪ್ ವಿಸಿಟ್ ಮಾಡಿ, ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇವಾಗಲೂ ಹೇಳ್ತೀನಿ. ಸ್ಕ್ರೀನ್ ಮೇಲೆ ನಂಬರು ಹಾಕಿರ್ತೀನಿ, ಏನಂತ ಕಾಲ್ ಮಾಡಿ. ಇದು ಒಳಗಡೆ ಇಂಟೀರಿಯರ್ ಎಲ್ಲ ಇದೆಯಲ್ಲ ಇವೆಲ್ಲ, ಇದೇ ನಿಮಗೆ ಸಪ್ರೇಟ್ ಚಾರ್ಜ್ ಆಗುತ್ತೆ. ನೀವು ಯಾವ್ದು ಚೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಎಕ್ಸಾಂಪಲ್ ಬೇಸಿಕ್ ಕಾಣಿಸ್ಬೇಕು, ಬೇಸಿಕ್ ಒಂದು 500 ಸ್ಟಾರ್ಟ್ ಆಗುತ್ತೆ. 500 ಟಾಯ್ಸ್, ಇನ್ಸೈಡ್ ಟಾಯ್ಸ್. ಹೌದು, ಇಟ್ ಸ್ಮಾಲ್ ಸೈಜಸ್ ಆಗುತ್ತೆ. ಬರೀ ಟಾಪ್, ಹೌದು, ಬರೀ ಅದರ ನೋಡ್ಬೋದು. ಇಲ್ಲೆಲ್ಲ ಸಿಗುತ್ತೆ ವಿತೌಟ್ ಟಾಪ್ಸ್ ಇವೆಲ್ಲ. ಓಕೆ, ಇದೆಲ್ಲ ನಿಮ್ಗೆ ಈ ಕಡೆ ನೋಡ್ಬೋದು. ಹಾಂ, ಇದೆಲ್ಲ ವಿತ್ ಇದು ನಿಮ್ಗೆ ಆಕ್ಚುಲಿ ವಿತ್ ಸೆಟ್ ಬರುತ್ತೆ ನಿಮಗೆ. ಓಕೆ, ನಿಮ್ಗೆ ವಿತೌಟ್ ಟಾಪ್ ಬೇಕಂದ್ರೆ ಕೊಡ್ತೀನಿ ನಾನು. ಇದು ಯೂಶಲಿ ವಿತ್ ಇದು ನೋಡ್ಬೋದು, ಕೆಳಗಡೆ ಕ್ಯಾಬಿನ್ನು ನಿಮ್ಗೆ ಏನೋ ಇಟ್ಕೊಳ್ಳೋ, ಫಿಶ್ ಫುಡ್ ಇಟ್ಕೊಳ್ಳೋಕ್ಕೆ ಇಲ್ಲ ಆಮೇಲೆ ಆಕ್ಸರೀಸ್ ಏನೋ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಕ್ಯಾಬಿನೆಟು. ನಿಮ್ಗೆ ಫುಲ್ ಸೆಟ್ 18,000 ಆಗುತ್ತೆ. 18,000. ಇದರಲ್ಲಿ 18,000. ಹೌದು, ಇದರಲ್ಲಿ ನಿಮಗೆ ಲೈಟು, ಎಲ್ ಇ ಡಿ ಲೈಟು, ಫಿಲ್ಟರ್ ಇನ್ಕ್ಲೂಡ್ ಆಗಿರುತ್ತೆ. ಎರಡು ಆಕ್ಸರೀಸ್ ನಾವೇ ಕೊಡ್ತೀವಿ. ಹೀಟರು ಯೂಶಲಿ ಬೇಕೇ ಬೇಕು. ಆಮೇಲೆ ಇಂಟೀರಿಯರ್ ನೀವೇನು ಒಳಗಡೆ ಚೂಸ್ ಮಾಡ್ತೀರಾ ಅದು. ಇದೇನು ನೋಡ್ತಾ ಇದ್ದೀರಾ ಸೈಜ್, ಅದಕ್ಕೆ ನಿಮ್ಗೆ ಸೈಜ್ ಡಿಪೆಂಡ್ ಆಗ್ತಾ ಇರುತ್ತೆ. ಸೈಜ್ ಚಿಕ್ಕದಾಗ್ತಾ ಇರುತ್ತೆ ಸೈಜ್ ಮೇಲೆ. ಹೌದು, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಕಂಪನಿ ಡಿಪೆಂಡ್ ಆಗುತ್ತೆ ಯಾವ ಕಂಪನಿ. ಹೌದು, ನಿಮ್ಗೆ ಇದು ನೋಡಿದ್ರೆ ಅಲ್ವಾ, ಇದು RS ಅಂತ. ಇದು ಯೂಶಲಿ ಇವ್ರು ಫೇಮಸ್, ಇದು RS. ಹಾಂ, RS ಎಲೆಕ್ಟ್ರಿಕಲ್ ಅಂತ ಯೂಶಲಿ ಫೇಮಸ್ ಇದು. ಇದು ನೆಕ್ಸ್ಟ್ ಇದೇನು ನೋಡ್ತಾ ಇದ್ದೀರಾ ಫ್ಯಾಷನ್ ಅಂತ. ಇದು ನಿಮ್ಗೆ ಕಂಪ್ಲೀಟ್ ಸೆಟ್ 15,000 ಆಗುತ್ತೆ. 15,000. ಹೌದು, ಇದು ಇದು ಸ್ಪೆಷಾಲಿಟಿ ಅಂದರೆ ಫುಲ್ ಒಂದೇ ಕಲರ್ ಬರುತ್ತೆ ನಿಮಗೆ. ಸೊ ಒಂದೇ ಕಲರ್, ಫುಲ್ ವೈಟ್ ಕಲರ್ ಬರುತ್ತೆ. ಓಕೆ, ಮೇಲೆ ಡಿಸ್ಪ್ಲೇ, ಟಾಪ್ ಡಿಸ್ಪ್ಲೇ ಇದೆ. ಆಮೇಲೆ ಇದು ಆ್ಯಕ್ಚುಲಿ ಇದು 18 ಆಗುತ್ತೆ. 18. ಹೌದು, 18,000 ಆಗುತ್ತೆ ಫುಲ್ ಕಂಪ್ಲೀಟ್ ಸೆಟಪ್. ಹಾಂ, ಇದೇನು ನೋಡ್ತಾ ಇದೆ 15,000 ಆಗುತ್ತೆ ಇದು ಕಂಪ್ಲೀಟ್ ಸೆಟಪ್. ಆ್ಯಕ್ಚುಲಿ ಡೋರ್ ಇದು, ಇದು ಡೋರ್, ಇದು ಡೋರ್, ಇದು ಸ್ಕೆಚ್ ಓಪನ್ ಆಗುತ್ತೆ, ಇದು ಪ್ಯಾಕ್ ಮಾಡಿದ್ದೀವಿ, ಡೋರ್ ಇದು ಓಪನ್ ಆಗುತ್ತೆ. ಇದು ಕಂಪ್ಲೀಟ್ ಸೆಟ್ ಆಗಿದೆ, ಒಂದೊಂದು ಕ್ರೇಜ್ ಆಗಿದೆ ನೋಡ್ಬೋದು. 15 ಇದು ನೀವು ನೋಡ್ಬೋದು, ಫಿಲ್ಟರು ಮತ್ತು ಲೈಟ್ ಬರುತ್ತೆ, ಎಲ್ ಇ ಡಿ ಎಲ್ಲದಕ್ಕೂ, ಎಲ್ ಇ ಡಿ ಲೈಟು, ಫಿಲ್ಟರ್ ಇನ್ಕ್ಲೂಡ್ ಆಗೇ ಆಗುತ್ತೆ. ಆಮೇಲೆ ಇದಕ್ಕೆ ಇನ್ನೊಂದು ಅಡ್ವಾಂಟೇಜ್, ಟಾಪ್ ಡಿಸ್ಪ್ಲೇ, ಡಿಜಿಟಲ್ ಡಿಸ್ಪ್ಲೇ. ಒಳಗಡೆ ನೀರು ಎಷ್ಟು ಟೆಂಪ್ರೇಚರ್ ಇದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆ, ಆ ಥರ ನೀವು ಇದು ನೋಡ್ಬೋದು. ಇದು ರೆಡ್ ಕಲರ್, ನಿಮಗೆ ಇದು ವೈಟ್ ಕಲರ್ ನೋಡಿದ್ರೆ ಕಲರ್ ಯಾವ್ದು ಬೇಕು. ಹೌದು,
ಇದು ಇದು ನೋಡಿದ್ರಿ, ಈ ರೆಡ್ ಕಲರ್ ರೆಡ್ ಮೆರೂನ್ ಥರ ಬರುತ್ತೆ. ಫುಲ್ ಸೆಟಪ್ 20,000 ಆಗುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು 18,000 ಮಾಡಿಕೊಡ್ತೀನಿ. 18,000 ಹೌದು. ಇದು ನೋಡ್ಬೋದು, ಇದು ನಿಮಗೆ ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಬಲ್ಜ್ ಇರುತ್ತೆ ಇದು ಫಿನಿಷಿಂಗ್. ನೀವು ನೋಡ್ಬೋದು ಇನ್ನು ಇಲ್ಲಿ ಟಚ್ ಮಾಡ್ಬೋದು ಬಲ್ಜ್. ಹೌದು ಬಲ್ಜ್ ಇರುತ್ತೆ, ಹಾರ್ಡು ಇರುತ್ತೆ, ನಿಮ್ಗೆ ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ, ಫುಲ್ ಹಾರ್ಡು ಇರುತ್ತೆ. ಇದು ನೋಡ್ಬೋದು, ಇದು ನೋಡ್ಬೋದು ಕ್ಯಾಬಿನೆಟ್ ಇದು. ಹಾಂ ಕ್ಯಾಬಿನೆಟ್ ಇದು, ಒಳಗಡೆ ಆಕ್ಸರೀಸು ಫಿಶ್ ಫುಡ್ ಆಗ್ತಾ ಏನು ಇಟ್ಕೋಬೋದು. ಇದು ನಿಮ್ಗೆ ವಿತ್ ಫುಲ್ ಸೆಟಪ್ 30,000 ಆಗುತ್ತೆ. 30,000 ಹೌದು. ಪ್ಯಾರೆಟ್ ತೋರಿಸಿದ್ನಲ್ಲ, ಓಕೆ ಪ್ಯಾರೆಟ್ ಓಕೆ, ಅದ್ರಲ್ಲಿ ತೋರಿಸಿದ್ನ ನಿಮ್ಗೆ 800 rupees ಪೇರ್ ಅಂತ. ಅದೇ ಬ್ರೋ ಇದು, ಎಷ್ಟು ದಪ್ಪ ಎಷ್ಟಿದೆ ನೋಡಿ, ಇದು ಆಸ್ಕರ್ ಇದು ತೋರಿಸಿದ್ನಲ್ಲ. ಆಮೇಲೆ ನೀವು ಕೇಳಿದಲ್ಲ ಸಕ್ಕರ್ ಮೋತಿ ಇದು, ಇದು ಕೆಲಸ ಫುಲ್ ಕ್ಲೀನಿಂಗ್ ಮಾಡೋದು, ಕ್ಲೀನ್ ಮಾಡ್ತಾ. ನಿಮಗೆ ಟಾಪ್ ಫಿಲ್ಟರ್ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ನಾನು. ಹಿಂಗೆ ಮೇಲ್ ಕ್ಲೀನ್ ಆಗ್ತಾ ಇರುತ್ತೆ ಯೂಶಲಿ, ಅದು ಕ್ಲೀನ್ ಆಗ್ತಾ ಆಟೋಮೆಟಿಕ್. ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಬೇಕು ಇದು. ಯೂಶಲಿ ನಿಮ್ಗೆ ಈ ಸ್ಪಾನ್ನ ನೀವು 20 days ಒಂದು ಕ್ಲೀನ್ ಮಾಡ್ಕೋಬೇಕು. ಸ್ಪಾನ್ಸ್ನ ಹೌದು, ಅಂದರೆ ಹೊಸ ಸ್ಪಾನ್ಸ್ನ ರಿಪ್ಲೇಸ್ ಮಾಡಬೇಕು. ಹೊಸ ಸ್ಪಾನ್ನ ರಿಪ್ಲೇಸ್ ಮಾಡುವ ಸ್ಪಾನ್ ನಿಮ್ಮ ಪ್ಯಾಕೆ ನಿಮ್ಗೆ 100 rupees ಆಗುತ್ತೆ. ಈ ಸ್ಪಾನ್ನ ಯೂಶಲಿ ಕ್ಲೀನ್ ಮಾಡ್ಕೋಬೇಕು. ನೀರನ್ನ ನೀವು 2-3 ಮಂತ್ಸ್ಗೆ ಒಂದು ಚೇಂಜ್ ಮಾಡಿದ್ರೆ ಆಯಿತು. 2-3 months ಹಾಂ. ಇವಾಗ ಟಾಪ್ ಫಿಲ್ಟರಿಂದ ನಿಮ್ಗೆ ಅಡ್ವಾಂಟೇಜ್. ಓಕೆ, ಈ ರೆಗ್ಯುಲರ್ ಆಗಿ ಫುಲ್ ಚೇಂಜ್ ಮಾಡಬೇಕು ಅಂತ. ಕ್ಲೀನ್ ಮಾಡಬೇಕು ಅಂತ ತುಂಬ ಕಷ್ಟ ಆಗುತ್ತೆ. ಇದು ಫುಲ್ ಸೆಟಪ್, ಇದು 60,000 ಆಗುತ್ತೆ. ನಿಮಗೆ ಫುಲ್ ಸೆಟಪ್ 60,000 ಆಗುತ್ತೆ. ನೀವು ನೋಡ್ಬೋದು ಈ ಟ್ಯಾಂಕ್ ಇದು, ಈ ಸೇಮ್ ಕ್ಯಾಬಿನೆಟ್ ಬರುತ್ತೆ, ತುಂಬ ದೊಡ್ಡದು. ಆಮೇಲೆ ಬಲ್ಜ್ ಬರುತ್ತೆ ಇದು, ಬಯೋ ಕಂಪನಿ ಮನೆಗೆಲ್ಲ ಇಡೋದಕ್ಕೆ. ಹಾಂ ಹೌದು, ಡಿಸ್ಪ್ಲೇಗೆ ಫುಲ್ ಸೆಟ್ ನೋಡ್ಬೋದು ನೀವು. ಇದು ಸೇಮ್ ಕ್ಯಾಬಿನೆಟ್ ಬರುತ್ತೆ. ಓಕೆ, ಇದೊಳಗಡೆ ಸೆಟಪ್ಪು ನಾನು ಹೇಳ್ದಂಗೆ ನಿಮ್ಗೆ ಯಾವ್ದು ಚೂಸ್ ಮಾಡ್ತಿರೋ ಅದು ಕೊಡ್ತೀನಿ ನಾನು. ಇದು ನಿಮಗೆ ಬೋಟ್ ಬರುತ್ತೆ, ಹೊರದೋಗಿರೋ ಬೋಟ್ ಬರುತ್ತೆ, ಬ್ರಿಡ್ಜಸ್ ಬರುತ್ತೆ, ಹೈಡಿಂಗ್ ಸ್ಪಾಟ್ಸ್ ಅಂತಾರೆ ಯೂಶಲಿ ಇದನ್ನು ಫಿಶಸ್ಗೆ, ಹೈಡಿಂಗ್ ಸ್ಪಾಟ್ಸು. ಇದು ಫುಲ್ ಸೆಟಪ್ ನಿಮಗೆ 28,000 ಆಗುತ್ತೆ. ನೋಡ್ತಾ ಇದ್ದೀರಾ ಆರ್ ಎಸ್ಸು 28,000 ವಿತ್ ಟಾಪ್ ಫಿಲ್ಟರ್ ಆಕ್ಸಿಜನ್. ಇದು ಈ ಸೇಮ್ ಕಂಪನಿ, ಸೈಜ್ ಸ್ವಲ್ಪ ಚಿಕ್ಕದು, ಸೈಜ್ ಹಾಂ ಚಿಕ್ಕದು ಸೇಮ್. ಇದು ಕ್ಯಾಬಿನೆಟ್ ಸಮೇತ ಬರುತ್ತೆ. ವಿತ್ ಫುಲ್ ಸೆಟಪ್ 15,000 ಆಗುತ್ತೆ ಒಳಗಡೆ ಸೆಟಪ್ ಸೇರಿ. ಓಕೆ, ಹ್ಞೂ, ಇದು ಒಳಗಡೆ ಎಲ್ಲ ಏನೇನಿದೆ ಎಲ್ಲ ಸಿಗುತ್ತೆ. ಹೌದು ಸಿಗುತ್ತೆ ನಿಮಗೆ. ಸ್ಟೋನ್ಸ್ ಈ ಕಲರ್ ನಂಗೆ ಸ್ಟೋನ್ಸ್ ನಂಗೆ ವೈಟ್ ಬೇಕು ಇಲ್ಲ ಬ್ಲ್ಯಾಕ್ ಬೇಕು ಅಂದರೆ ಸ್ಟೋನ್ಸ್ ಒಂದು ತೋರಿಸ್ತೀನಿ. ಸ್ಟೋನ್ಸ್ ಎಲ್ಲ ಡಿಫ್ರೆಂಟ್ ಕಲರ್ಸ್ ಇದೆ, ಅದು ಕೆಜಿ ಲೆಕ್ಕ ನಿಮಗೆ. ಸೊ ಒಳಗಡೆ ಡೆಕೋರೇಷನ್ ಮಾಡೋದೆಲ್ಲ ಏನೇನಿದೆ ಅದೆಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ. ಫುಡ್ಡು ಅಷ್ಟೇ ಎಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಇದು ನಾವು ಆವಾಗಲೇ ತೋರಿಸಿದ್ನಲ್ಲ ವೈಟು, ಅದರಲ್ಲಿ ಚಿಕ್ಕದು ನಿಮ್ಗೆ ಡೋರ್ ತೋರಿಸಿದ್ನಲ್ಲ ನೋಡಿ, ಡೋರ್ ಇದು ನಿಮ್ಗೆ ಡೋರ್ ಓಪನ್ ಆಗುತ್ತೆ. ನಿಮ್ಮನ್ನು ಆಕ್ಸರೀಸ್ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಅದೆಲ್ಲ ಡೋರು, ಇದು ಫುಲ್ ಸೆಟಪ್ ನಿಮಗೆ 12,000 ಆಗುತ್ತೆ. ಚಿಕ್ಕ ಹೌದು, ಫುಲ್ ಚಿಕ್ಕ ಜಾಗದಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ದು ಅಂದರೆ ಇದನ್ನು ಯೂಶಲಿ ಇಟ್ಕೋಬೋದು ನೀವು. ಇದು ನೋಡ್ಬೋದು, ಇದು ನಿಮಗೆ ಹೇಳ್ದಂಗೆ ವಿತೌಟ್ ಕ್ಯಾಬಿನೆಟ್ ಬೇಕಂದರೆ ವಿತೌಟ್ ಕ್ಯಾಬಿನೆಟೇ ಕೊಡ್ತೀನಿ ನಾನು. ವಿತೌಟ್ ಇದು ಫುಲ್ ಸೆಟಪ್ ನಿಮಗೆ 12,000 ಆಗುತ್ತೆ. ಕ್ಯಾಬಿನೆಟ್ ಸೇರಿ ಕ್ಯಾಬಿನೆಟ್ ಸೇರಿ 12,000 ಆಗುತ್ತೆ. ವಿತೌಟ್ ಕ್ಯಾಬಿನೆಟ್ ಅಂದರೆ ವಿತೌಟ್ ಕ್ಯಾಬಿನೆಟ್ ಅಂದರೆ ನಿಮಗೆ 6,000 ಆಗುತ್ತೆ. 6,000 ಹೌದು. ನಿಮ್ಮ ಸಬ್ಸ್ಕ್ರೈಬರ್ಸ್ ನಾನು 10,000 ಕೊಡ್ತೀನಿ. 10,000 ನಿಮ್ಮ ಸಬ್ಸ್ಕ್ರೈಬರ್ಸ್ ಫುಲ್ ಆಫರ್ ಕೊಡ್ತೀನಿ. ಸೂಪರ್. ಸೊ ನೋಡಿ ಒಳ್ಳೆ ಆಫರ್ಸ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಬನ್ನಿ ತಗೊಳ್ಳಿ. ನೋಡ್ತಾ ಇದ್ರೆ ಇದು ಟ್ಯಾಂಕು, ಇದೇ ಡಿಸೈನ್ ಡಿಫ್ರೆಂಟ್ ಆಗಿದೆ. ಇದು ಬುಲೆಟ್ ಟ್ಯಾಂಕ್ ಅಂತಾರೆ ಇದನ್ನ. ಬುಲೆಟ್ ಟ್ಯಾಂಕ್ ಹೌದು, ಬುಲೆಟ್ ಟ್ಯಾಂಕ್ ನೋಡ್ಬೋದು, ಫುಲ್ ಉದ್ದಕ್ಕೆ ಇರುತ್ತೆ. ಹೌದು ಓಕೆ. ಸುಮ್ಮನೆ ಇದನ್ನ ನೀವು ಎಲ್ಲಾನ ಸ್ಟೆಪ್ಸ್ ಹತ್ತೋ ಕಡೆ ಹತ್ತೆ ಇಟ್ಕೋಬೋದು. ನೀವು ನೋಡ್ತಾ ಇರ್ಬೋದು ಫುಲ್ಲು ಇದಕ್ಕೂ ನಿಮಗೆ ಮೋಟ್ರ್ ಎಲ್ಲ ಬರುತ್ತೆ, ಇನ್ಸೈಡ್ ಮೋಟ್ರ್ ಇದೆ. ಇದಕ್ಕೂ ಮೋಟ್ರ್ ಎಲ್ಲ ಬರುತ್ತೆ, ಮೋಟ್ರ್ ಫಿಲ್ಟರ್ ಎಲ್ಲ ಬರುತ್ತೆ. ಇದು ಫುಡ್ ಹಾಕೋ ಜಾಗ ಇದು, ಫುಲ್ ಕ್ಲೀನ್ ಮಾಡ್ತೀವಿ ಅಂದರೆ ಇದು. ಇದೆಷ್ಟು ಆಗುತ್ತೆ ಇದು? ಇದು ನಿಮ್ಗೆ ಫುಲ್ ಸೆಟ್, ಇದು ಫುಲ್ ಸೆಟ್ ಅಂತ ಬರಲ್ಲ, ಇದಿಷ್ಟು ಬರುತ್ತೆ. ಇದಿಷ್ಟು 18,000 ಆಗುತ್ತೆ ನಿಮಗೆ. ಓ ಇದು 18,000? ಹೌದು 18,000. ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೆ ಕಮ್ಮಿ ಪ್ರೈಸ್ ಕೊಡ್ತಿದ್ದಾರೆ. ಸೊ ನನಗಂತೂ ಇದು ಇಷ್ಟ ಆಯಿತು. ಮತ್ತು ಅದು ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ಅದು ಸಕ್ಕಾಗಿದೆ, ಫುಲ್ ರಾಯಲ್ ಆಗಿದೆ, ಫಿಶ್ಗಳು ಅಷ್ಟೇ ಕ್ರೇಜಿ ಆಗಿದೆ, ಸೂಪರ್ ಆಗಿದೆ. ಶಾಪ್ದು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವಾಗ ನೆಕ್ಸ್ಟ್ ಬಂದು ಪಪ್ಪೀಸ್ ಬಗ್ಗೆ, ಲೈಕ್ ಪಪ್ಪೀಸ್ ಯಾವ್ಯಾವ್ದಿದೆ, ಮತ್ತು ಅದು ಲೈಫ್ ಸ್ಪ್ಯಾನ್ ಏನು, ಮತ್ತು ಇವ್ರ ಹತ್ರ ಇನ್ನೂ ಯಾವ್ಯಾವ್ದು ಸಿಗುತ್ತೆ ಅದ್ರ ಬಗ್ಗೆ ಬ್ರೋ ಹೇಳಿ. ಏನು ನೋಡ್ತಾ ಇದ್ದೀರಾ, ಇದು ಸೈಬಿಯನ್ ಹಸ್ಕಿ. ಹಸ್ಕಿ ಹಸ್ಕಿ ಸೈಬಿಯನ್ ಹಸ್ಕಿ ಅಂತಾರೆ. ಓಕೆ, ಇದು ಸ್ಪೆಷಾಲಿಟಿ ಏನಂದರೆ ಬ್ಲೂ ಐಸ್. ಬ್ಲೂ ಬ್ಲೂ ಐಸ್ ಇದೆ, ಬ್ಲೂ ಐಸ್ ನೀವು ನೋಡ್ಬೋದು. ಬ್ಲೂ ಐಸು ವಿತ್ ಸರ್ಟಿಫೈಡ್ ಬರುತ್ತೆ ಇದು, ವಿತ್ ಪೇಪರ್ಸ್, ಕೆ ಸಿ ಐ ಪೇಪರ್ಸ್ ಬರುತ್ತೆ. ಓಕೆ, ಕೆ ಸಿ ಐ ಪೇಪರ್ಸ್ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಇದ್ರ ಪೇರೆಂಟೇಜ್ ಯಾರು, ಇದ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ, ಅದರ ಅಪ್ಪ ಅಮ್ಮ ಎಲ್ಲಿದೆ, ಫುಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಓಕೆ, ಆಮೇಲೆ ಇದು ನೀವು ವಿತ್ ಪೇಪರ್ಸ್ ಇದೆ ಅಡ್ವಾಂಟೇಜ್ ಅಂದರೆ ನೀವು ಶೋಗೆಲ್ಲ ಕರ್ಕೊಂಡು ಹೋಗ್ಬೋದು. ಓಕೆ, ಡಾಗ್ ಶೋ ಮಾಡಿದ್ರೆ ಡಾಗ್ ಶೋಗೆಲ್ಲ ವಿತ್ ಪೇಪರ್ಸ್ ಇದೇ ಎಂಟ್ರಿ ನಿಮಗೆ. ವಿತೌಟ್ ಪೇಪರ್ಸ್ ಡಾಗ್ಸ್ ಎಂಟ್ರಿ ಇಲ್ಲ, ಸುಮ್ಮನೆ ನಾವು ವಿಸಿಟ್ ಮಾಡ್ಕೊಂಬರ್ಬೋದು ಅಷ್ಟೇ. ವಿತ್ ಪೇಪರ್ಸ್ ಇದೆ, ನೀವು ಈ ಶೋಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ ಮಾಡ್ಬೋದು. ನಿಮ್ಗೆ ವಿತ್ ಪೇಪರ್ಸ್ ಬೇಕಂದ್ರೆ ವಿತ್ ಪೇಪರ್ಸ್ ಕೊಡ್ತೀನಿ, ವಿತೌಟ್ ಪೇಪರ್ಸ್ ಬೇಕಂದ್ರೆ ವಿತೌಟ್ ಪೇಪರ್ಸ್ ಕೊಡ್ತೀನಿ. ವಿತ್ ಪೇಪರ್ಸ್ ಅಸ್ಕಿ ಇದು ಮೇಲೆ ನಿಮಗೆ 30,000 ಆಗುತ್ತೆ. 30,000 30,000 ಇದು ಅಟ್ ಪ್ರೆಸೆಂಟ್ 38 days 38 days 38 days ನೋಡ್ಬೋದು. ಬ್ಲೂ ಐಸು ಎರಡು ಬ್ಲೂ ಐಸು, ಇದರಲ್ಲಿ ನಿಮಗೆ 3 ಥರ ಬರುತ್ತೆ.
ಬ್ಲೂ ಐಸ್ ಬರುತ್ತೆ, ನಾರ್ಮಲೈಸ್ ಬರುತ್ತೆ, ಆಡ್ ಐಸ್ ಅಂತ ಬರುತ್ತೆ. ನಾರ್ಮಲೈಸ್ ಅಂದ್ರೆ ಯಾವ ನಾರ್ಮಲೈಸ್ ಅಂದ್ರೆ ನಾರ್ಮಲ್ ಬೇರೆ ಪಬ್ಬೀಸ್ಗಳು ಹೆಂಗೆ ಬರುತ್ತೆ. ಆಡ್ ಐಸ್ ಅಂದರೆ ಒಂದು ಕಡೆ ಬ್ಲೂ ಐಸು, ಒಂದು ಕಡೆ ನಾರ್ಮಲೈಸ್. ಓಕೆ, ಆ ಥರನೂ ಸಿಗುತ್ತೆ? ಹಾಂ, ಆ ಥರನೂ ಸಿಗುತ್ತೆ. ಇದು ನಿಮ್ಮ ನೋಡ್ಬೋದು, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು 27 ಕೊಟ್ಬಿಡ್ತೀನಿ. ಎಷ್ಟು ದಿವಸ ಕೊಡ್ತೀರಾ ಅಂದರೆ ಇದು? ಯೂಶ್ವಲಿ ನಾವು 45 ಡೇಸ್ವರೆಗೂ ನಮ್ಮ ಹತ್ರನೇ ಇರುತ್ತೆ. ಓಕೆ, 45 ಡೇಸ್ವರೆಗೂ ನಮ್ಮ ಹತ್ರನೇ ಇರುತ್ತೆ. ನಿಮ್ಗೆ 45 ಡೇಸ್ ಆದಮೇಲೆ ಫಸ್ಟ್ ವ್ಯಾಕ್ಸಿನ್ ಮಾಡಿ ನಿಮಗೆ ಕೊಡ್ತೀನಿ. ಈಗ ನನಗೆ ನಾ ಹೆಂಗೆ ನೋಡ್ಕೊಳ್ಳೋದು ಗೊತ್ತಿಲ್ಲ, ಬಟ್ ಸಾಕೋದಕ್ಕೆ ಇಷ್ಟ. ಸೊ ಅದು ಹೆಂಗೆ ಅಂತ ನಾನು ಹೇಳ್ತೀನಿ ನಿಮಗೆ. ಡಯಟ್ ಪ್ಲ್ಯಾನ್ ಸಮೇತ ಕೊಡ್ತೀನಿ, ಹೆಂಗೆ ಮೇಂಟೈನ್ ಮಾಡಬೇಕು ನೀವು ಅದೇ ನೋಡ್ಬೋದು. ಇವಾಗ ಅಟ್ ಪ್ರೆಸೆಂಟ್ ಇದೆಲ್ಲ ನೋಡ್ಬೋದು, ಇದೆಲ್ಲ ಸರ್ಲಾಕಿದ್ದು ನಾವು ಪಬ್ಬಿ ನಾವು ನಮ್ಮ ಮಕ್ಕಳಿಗೆಲ್ಲ ಹೆಂಗೆ ಕೊಡ್ತೀವಿ ಸರ್ಲಾಕ, ಅದೇ ಥರ ಪಪ್ಪೀಸ್ಗಿದು ನೋಡ್ಬೋದು. ಡ್ರೂಲ್ಸ್ ಕಂಪನಿ ಹೊಡೆದು ಸರ್ಲಾಕಿ ಫುಡ್ಡು ಎಲ್ಲ ನಾನು ಹೇಳ್ತೀನಿ. ಅದು ನೀವೇ ಹೇಳ್ತೀರಿ ಹೆಂಗೆ ಸಾಕೋಬೇಕು, ಡಯಟ್ ಪ್ಲಾನ್ ಹೇಳ್ತೀನಿ. ಆಮೇಲೆ ಇದು ವ್ಯಾಕ್ಸಿನೇಷನ್ ಯಾವಾಗ ಯಾವಾಗ ಮಾಡಿಸ್ಬೇಕು, ವ್ಯಾಕ್ಸಿನೇಷನ್ ಮೇಂಟೈನ್ ಹಿಂಗೆ ಮಾಡಬೇಕು, ಸ್ಟಾರ್ಟಿಂಗಲ್ಲಿ ತೊಗೊಂಡೋಗಿದ ತಕ್ಷಣ ಮನೇಲಿ ಹಿಂಗೆ ನೋಡ್ಕೋಬೇಕು, ಆಚೆ ಎಲ್ಲೂ ಬಿಡಬಾರ್ದು, ಅದೆಲ್ಲ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲ ಹೇಳ್ತೀನಿ. ಆಮೇಲೆ ಸಿಗುತ್ತೆ ನಿಮ್ಮ ಇವಾಗ ಇನ್ನು ನೋಡ್ಬೋದು, ಅಸ್ಕಿ ಆಯಿತು, ಇದು ಗೋಲ್ಡನ್ ರಿಟ್ರೀವರ್ ಬರೋದು. ಓಕೆ, ಗೋಲ್ಡನ್ ರಿಟ್ರೀವರ್ ಅಂತಾರೆ. ವಿತ್ ನಾನು ಇದನ್ನೇ ಪ್ಲ್ಯಾನ್ ಮಾಡಿದ್ದು ತಗೊಳ್ಳೋಣ. ಹೌದಾ? ನೋಡ್ಬೋದು ಫುಲ್ ಫರ್ರು, ಇಂಪೋರ್ಟ್ ಪೇರೆಂಟೇಜ್ ಇದಕ್ಕೆ, ಅಪ್ಪ ಅಮ್ಮ ಎರಡು ನಮ್ಮ ಕೆನ್ನದಲ್ಲೇ ಇರೋದು. ಓಕೆ, ನೀವು ನೋಡ್ಬೋದು ಟಾಪ್ ಕ್ವಾಲಿಟಿ ಪಪ್ಪಿ ಇದು. ನಿಮ್ಗೆ ಈ ಏಜ್ಗೆ ಇಷ್ಟು ಫರ್ ಬರೋದೇ ಇಲ್ಲ. ಓಕೆ, ಇದನ್ನ ಜಸ್ಟ್ 32 ಡೇಸ್. 32 ಡೇಸ್? ಹೌದು, 32 ಡೇಸ್ ಬರೀ ಬುಕ್ಕಿಂಗಿಗೆ ಇದು. ಓಕೆ, ನೀವು ಬುಕ್ ಮಾಡಿಕೊಂಡು 40 ಡೇಸ್ ಆಮೇಲೆ ತೊಗೊಂಡೋಗ್ಬೋದು. ಓಕೆ, ನೋಡ್ಬೋದು ಫುಲ್ ಫ್ಲಫಿ ಆಗಿದೆ. ಇದು ನಿಮಗೆ ವಿತ್ ಪೇಪರ್ಸ್ ಆ್ಯಂಡ್ ಮೈಕ್ರೋಚಿಪ್ 20,000 ಕೊಡ್ತೀನಿ. 20,000? ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು 18,000 ಕೊಡ್ತೀನಿ. 20,000 ಕೊಡ್ತಿದ್ದಾರೆ. ಹೌದು, ಮೇಲು ಫಿಮೇಲ್ ಎರಡೂ ಇದೆ. ಓಕೆ, ಇದು ಮೇಲ್, ಇದು ಇವನು ಮೇಲ್, ಇವನು ಫಿಮೇಲು ಇದೆ ಇದರಲ್ಲೇ. ಓಕೆ, ಅಪ್ಪ ಅಮ್ಮ ಎರಡು ನಮ್ಮ ಮತ್ತೆ ಇದೆ. ನಿಮ್ಗೆ ತೊಗೋಬೇಕಾದ್ರೆ ಪೇರೆಂಟ್ಸ್ ಫೋಟೋ ತೋರಿಸ್ತೀವಿ, ಲೈವಲ್ಲೂ ತೋರಿಸ್ತೀವಿ. ರಿಟ್ರೀವರ್ ನೋಡ್ಬೋದು, ಇದು ಅಸ್ಕಿ ನೋಡ್ಬೋದು. ಇವಾಗ ನೆಕ್ಸ್ಟು ಬ್ರೋ, ಇದು ಯಾವ್ದು? ಇದು ಸೇಂಟ್ ಬರ್ನಾರ್ಡ್ ಅಂತಾರೆ ಬ್ರೋ. ಸೇಂಟ್ ಬರ್ನಾರ್ಡ್ ನೋಡ್ಬೋದು ಇಲ್ಲಿ ಈ ತರ. ಹೌದು, ಅದೇ ಅದೇ ಮರೀಸು, ಅದು ಅಡಲ್ಟ್. ಅದು ಅದಕ್ಕೆ 2 ವರ್ಷ ಬ್ರೋ. ಅದಕ್ಕೆ 2 ವರ್ಷ. ಇದು ನೀವು ನೋಡ್ಬೋದು, ಇದು ಪಪ್ಪೀಸ್. ಇದು ಜಸ್ಟ್ 17 ಡೇಸ್. ಇದು 17 ಡೇಸ್ಗೆ ನೋಡ್ಬೋದು. ಇದ್ರಲ್ಲಿ ನೀವು ನೋಡ್ಬೋದು, ಇದ್ರಲ್ಲಿ ನೀವು ಹೆಂಗೆ ಕಂಡಿಡಿಯಬೇಕು ಕ್ವಾಲಿಟಿನ ಅಂದರೆ ಮಾರ್ಕಿಂಗ್ ನೋಡಿ, ಹಿಂಗೆ ಬರಬೇಕು ಮಾರ್ಕಿಂಗ್. ಕಣ್ಣ ಹತ್ರ ಗಾಗಲ್ ಮಾರ್ಕಿಂಗ್ ಅಂತಾರೆ ಇದನ್ನು. ಓಕೆ, ಹಿಂಗೆ ಬಂದು ಹಿಂಗೆ ಮೈದಲ್ಲಿ ವೈಟ್ ಬರಬೇಕು. ಸೊ ಇದು ಎಕ್ಸಾಕ್ಟ್ ನಿಮ್ಗೆ ಬೇಸಿಕ್ ಇದು ಎಕ್ಸಾಕ್ಟ್ ನಿಮ್ಮ ಮಾರ್ಕಿಂಗು. ಓಕೆ, ಇದೆಲ್ಲ ನಿಮಗೆ ಜೈನ್ ಬ್ರೀಡಕ್ಕೆ ಕ್ಲಾಸಿಫೈ ಆಗುತ್ತೆ. ಜೈನ್ ಬ್ರೀಡರ್ಸ್ ಅಂತ ಜೈನ್ ಬ್ರೀಡರ್ಸ್. ಇವಾಗ ನೀವು ನೋಡೋದಲ್ಲ ರಾಟ್ ರಿಟ್ರೀವರ್ ಮತ್ತು ಅಸ್ಕಿ, ಅದು ಮ್ಯಾಕ್ಸಿ. ಹಾಂ, ಇದು ಜೈಂಟ್. ಓಕೆ, ನೋಡ್ಬೋದು. ಇದು ಜಸ್ಟ್ 17 ಡೇಸು. ಇದು ನೀವು ಬುಕ್ ಮಾಡ್ಕೋಬೋದು, ಬುಕ್ಕಿಂಗ್ಸ್ ಓಪನ್ ಇದೆ. ಸೊ ಇದಕ್ಕೆ ಎಲ್ಲ 45 ಡೇಸ್? 45 ಡೇಸ್ ಆದಮೇಲೆ ಕೊಡೋದು. ಓಕೆ, ಇದು ನೀವು ಬುಕ್ಕಿಂಗ್ಸ್ ಓಪನ್ ಆಗಿದೆ. ಇದು ಆಲ್ರೆಡಿ 2 ಪಪ್ಪಿ ಬುಕ್ ಆಗಿದೆ. ಸೊ ಇನ್ನು 4 ಪಪ್ಪಿ ಇದೆ ಬುಕ್ಕಿಂಗ್ಗೋಸ್ಕರ. ಮೇಲೂ ಇದೆ, ಫಿಮೇಲು ಇದೆ. ಓಕೆ, ಹಾಂ, ಇದು ನಿಮಗೆ 35,000 ವಿತ್ ಪೇಪರ್ಸ್ ಆಗುತ್ತೆ. ವಿತ್ ಪೇಪರ್ಸ್ 35,000? ವಿತ್ ಪೇಪರ್ಸ್ ಆ್ಯಂಡ್ ಮೈಕ್ರೋಚಿಪ್ ಬರುತ್ತೆ. ಓಕೆ, ಮೈಕ್ರೋಚಿಪ್ ಅಂದರೆ ಇವಾಗ ಅದೇ ಬೇಸಿಕಲ್ ಏನಾಗುತ್ತೆ ಅಂದರೆ ನಿಮಗೆ ಅಪ್ಲೈ ಮಾಡ್ತಾರಲ್ಲ, ನಾವು ವಿತ್ ಪೇಪರ್ಸ್ ಕೊಡ್ತೀವಿ. ಓಕೆ, ಪೇಪರ್ ಇದೆ, ಮೈಕ್ರೋಚಿಪ್ ಅಂತ ಬರುತ್ತೆ, ಅದು ಇನ್ಸರ್ಟ್ ಮಾಡ್ಬೋದು ನೀವು. ಈ ಕತ್ತ ಹತ್ರ ಇಲ್ಲಿ ಇನ್ಸರ್ಟ್ ಮಾಡ್ತಾರೆ, ವೆಟರ್ನರಿ ಶಾಪಲ್ಲಿ ಇನ್ಸರ್ಟ್ ಮಾಡ್ತಾರೆ. ಅದು ಇನ್ಸರ್ಟ್ ಮಾಡಿದ್ರೆ ಪಪ್ಪಿ ಓನರ್ ಯಾರು ಅಂತ ಗೊತ್ತಾಗುತ್ತೆ. ಬೇಸಿಕಲಿ ನಾನು ಹೋಗ್ತಾ ಇದ್ದೀನಿ ಶೋಗೆ ಅಂದರೆ ನಿಮ್ಮ ನಾಯಿ ತೊಗೊಂಡು ನಾನು ಶೋಗೆ ಹೋಗ್ತೀನಿ, ಯಾಕಂದರೆ ನಿಮ್ಮ ಹತ್ರ ತುಂಬ ಒಳ್ಳೆಯ ನಾಯಿ ಇದೆ. ಓಕೆ, ನಿಮ್ಮ ನಾಯಿ ನಂಗೆ ಇಷ್ಟ, ಆ ಶೋಲಿ ನಿಮ್ಮ ಹೆಸರೇ ಬರುತ್ತೆ. ಓಕೆ, ಆ ಥರ. ಸೊ ಇವಾಗ ಟ್ಯಾಗಲ್ಲ, ಅದು ಇನ್ಸರ್ಟ್ ಮಾಡ್ತಾರೆ, ಅದು ಪಪ್ಪಿ ಏಜಲ್ಲಿ ಇನ್ಸರ್ಟ್ ಮಾಡ್ತಾರೆ. ಓಕೆ, ಅದು ಏನಾಗಲ್ಲ, ಅದು ಹಾಮ್ ಅಂತ ಏನಾಗಲ್ಲ. ಬೇಸಿಕಲಿ ಶೋಗೆ ಯೂಸ್ ಮಾಡೋದು ಅದನ್ನು. ಓಕೆ, ಬರೀ ಅದು ನೇಮ್ ಟ್ಯಾಗ್ ಅಷ್ಟೇ ಯೂಸ್ ಮಾಡೋದು? ಓಕೆ, ಇದು ನಿಮಗೆ ಎಕ್ಸಾಕ್ಟ್ ಮಾರ್ಕಿಂಗು ನೀವು ನೋಡ್ಬೋದು. ಫುಲ್ಲು ಹೆವಿ ಗುಡ್ ಪೇರೆಂಟೇಜ್ ಅಂತಲೇ ಹೇಳ್ಬೋದು, ಇಂಪೋರ್ಟ್ ಪೇರೆಂಟೇಜ್ ಅಂತಲೇ ಹೇಳ್ಬೋದು. ಇನ್ನು ಜಸ್ಟ್ 17 ಡೇಸ್ಗೆ ಒಳ್ಳೆ ಹೆವಿ ಸೈಸ್ ಇದೆ ಮಾರ್ಕಿಂಗ್ ಎಲ್ಲ ನೋಡಿ. ಎಲ್ಲ ಚೆನ್ನಾಗಿದೆ, ಪೋಸ್ ಎಲ್ಲ ಕೊಡ್ತಾ ಇದ್ದಾನೆ, ನಾಲ್ಗೆ ಎಲ್ಲ ಹಚ್ಚಿ ಹಾಕೊಂಡು. ಇನ್ನೊಬ್ಬ ಮೇಲು, ಇನ್ ಫಿಮೇಲ್. ಇವಳು ಫಿಮೇಲ್? ಇದು ಫಿಮೇಲ್, ಇವ್ನು ಮೇಲು. ಓಕೆ, ಮೇಲ್ ಕೇಳಿದೆ ಮೇಲು, ಫಿಮೇಲ್ ಕೇಳಿದೆ ಫಿಮೇಲು. ನಿಮ್ಮ ಸಬ್ಸ್ಕ್ರೈಬರ್ಸ್ ನಾನು ತುಂಬ ಒಳ್ಳೆ ಪ್ರೈಸ್ ಕೊಡ್ತೀನಿ. ಇದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಒಳ್ಳೆ ಪ್ರೈಸ್, ಜಸ್ಟ್ 30,000 ವಿತ್ ಪೇಪರ್ಸ್ ಕೊಡ್ತೀನಿ. ಯಾವುದೇ ಏನೇ ತೊಗೊಂಡ್ರು ನಮ್ಮ ಸಬ್ಸ್ಕ್ರೈಬರ್ಸ್, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಗೆ ಹೇಳ್ಬಿದ್ರೆ ಹೇಳಿದ್ರೆ ಸಾಕು, ನಿಮ್ಮ ಸಬ್ಸ್ಕ್ರೈಬರ್ಸ್ ಬಂದು ನಿಮ್ಮ ಕಡೆಯಿಂದ ಬಂದಿದ್ದಂದ್ರೆ ನಮ್ಮ ಒಳ್ಳೆ ಆಫರ್ ಕೊಡ್ತೀನಿ. ಸೊ ನೋಡಿ, ಶಾಪಲ್ಲಿ ನೀವು ಈ ವಿಡಿಯೋಲಿ ಏನೇನು ನೋಡ್ತಿದ್ದೀವಿ, ನಿಮ್ಗೆ ಏನೇನು ಬೇಕು, ಏನೇ ತೊಗೊಂಡ್ರು ಮಿಸ್ಟರ್ 350 ಚಾನಲಿಂದ ಬಂದಿದ್ದೀವಿ ಅಂದರೆ ಕಮ್ಮಿಗೆ ಸಿಗುತ್ತೆ ನಿಮಗೆ. ಹೌದು, ಸಬ್ಸ್ಕ್ರೈಬ್ ಮಾಡಿದೆ ಅಂತ ಹೇಳಿದ್ರೆ ಕಮ್ಮಿಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿರಬೇಕು ನೀವು. ಇದಕ್ಕೆ ಬೇಸಿಕಾಗಿ ನಿಮ್ಗೆ ಲಿಪ್ ಸ್ಪ್ಯಾನ್ ಬಂದು 12-15 ಇಯರ್ಸ್ ವರೆಗೂ ಇರುತ್ತೆ. 12-15 ಇಯರ್ಸ್? 12-15 ಇಯರ್ಸ್ ವರೆಗೂ ಇರುತ್ತೆ. ನಾನು ಹೇಳಿದ್ನಲ್ಲ, 45 ಡೇಸ್ ಫಸ್ಟ್ ವ್ಯಾಕ್ಸಿನ್ ಮ್ಯಾಕ್ಸಿಮಮ್ ನೋಡ್ಬೋದು ಅಲ್ಲಿ. ಅಷ್ಟು ದೊಡ್ಡದಾಗುತ್ತೆ ಅದೇ ಲಾಸ್ಟ್, ಇದು ಇಷ್ಟು ದೊಡ್ಡದಾಗುತ್ತೆ. ನೀವು ಇದನ್ನ ಗಾರ್ಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಬೇಸಿಕ ಗಾರ್ಡಿಂಗ್. ಓಕೆ, ನಾವು ದೊಡ್ಡ ದೊಡ್ಡ ಅದೇ ಹೇಳಿದ್ನಲ್ಲ, ತುಂಬ ದೊಡ್ಡ ಜಾಗ ಇದ್ದರೆ ಆರಾಮ್ಸ ಫ್ರೀಯಾಗಿ ಬೆಳೆಯುತ್ತೆ. ಓಕೆ, ಹಾಂ, ಸೊ ಅಷ್ಟು ದೊಡ್ಡದಾಗುತ್ತೆ, ಗಾರ್ಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಅವಳು ಶೋಲ್ ಇದ್ದಾಳೆ, ಅವಳು ಫಿಮೇಲ್ ಅದು, ಅವಳು ಶೋಲ್ ಇದ್ದಾಳೆ, ಅವಳು ಇವಾಗ ಪ್ರೆಸೆಂಟ್ ಕೆನಲ್ ಇದ್ದಾಳೆ. ಸೊ ನಿಮ್ಗೆ ಯಾವುದೇ ಪಪ್ಪೀಸ್ ಬೇಕು ಅಂದ್ರೆ ಯಾವುದೇ ಪಪ್ಪೀಸ್ ಬೇಕನ್ನು ಕೊಡ್ತೀವಿ. ಫೋನ್ ಮಾಡಿ ಬೇಕು ಏನಿಲ್ಲ, ನಮ್ಗೆ ಜಸ್ಟ್ 1 ಅವರ್ ಬಿಫೋರ್ ಹೇಳಕ್ಕೆ ಕನ್ಫರ್ಮ್ ಆಗಿ ಹೇಳಿದ್ರೆ 1 ಅವರ್ ಮುಂಚೆ ಕೆನಲ್ ಇರುತ್ತೆ, ಕೆನಲ್ ಇಂದ ತರಿಸ್ಕೊಡ್ತೀವಿ.
ಇವಾಗ ಇನ್ನೂ ಚೌಚೌ ರೆಡಿ ಆಗ್ತಾ ಇದೆ, ಚೌಚೌ ಬಗ್ಗೆ ತೋರಿಸ್ತೀನಿ. ಚೌಚೌ ರೆಡಿ ಆಗ್ತಾ ಇದೆ, ಲ್ಯಾಬ್ ರೆಡಿ ಆಗ್ತಾ ಇದೆ, ಎಲ್ಲ ಬೇಸಿಕ್ ರೆಡಿ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಕ್ಲೀನಾಗಿ ಹೇಳ್ತೀನಿ. ನೋಡ್ತಾ ಇದ್ದೀರ ನೀವು, ಇದು ಜರ್ಮನ್ ಶೆಪರ್ಡ್. ಇದು ಜರ್ಮನ್ ಶೆಪರ್ಡ್, ಇದು ಬೇಸಿಕಲಿ ಪೊಲೀಸ್ ಡಾಗ್ ಅಂತಲೇ ಕರೀತಾರೆ ಹಳ್ಳಿ ಕಡೆ ಎಲ್ಲ. ಹೆವಿ ಗಾರ್ಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ತೋಟದ ಮನೆ ಫಾರ್ಮ್ ಹೌಸ್ ಗಾರ್ಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ನಿಮಗೆ ಜರ್ಮನ್ ಶೆಪರ್ಡಲ್ಲಿ ಮೂರು ಥರ ಬರುತ್ತೆ, ಲಾಂಗ್ ಕೋಟು, ಶಾರ್ಟ್ ಕೋಟು, ಸ್ಮೂತ್ ಕೋಟ್ ಅಂತ. ಹಂಗಂದ್ರೆ ಯಾವ ಥರ? ಇವಾಗ ಲಾಂಗ್ ಕೋಟ್ ಅಂದರೆ ಬ್ರೋ, ಇದು ಯೂಶಲಿ ನಿಮಗೆ ಬಚ್ಚಾ ನೆಲಿಕೆಟ್ ಹೆಚ್ಚಾಗ್ಬಿಡುತ್ತೆ ನಿಮ್ಗೆ ಫರ್. ಓಕೆ, ಅಷ್ಟು ಬರುತ್ತೆ? ಹಾಂ ಹೌದು, ಇದು ಲಾಂಗ್ ಕೋಟ್ ನೀವು ನೋಡ್ಬೋದು, ತುಂಬ ಫರ್ ಇದೆ. ಹೌದು, ಇದು ಜಸ್ಟ್ 38 days ಇದನ್ನು. ಹ್ಞೂ, 38 days, ತುಂಬ ಫರ್ ಇದೆ. ಫರ್ ಇದೆ, ಮುಖ ನೋಡ್ಬೋದು ನೀವು. ಆಮೇಲೆ ಬಾಡಿ ಲೆಂತು ನೋಡ್ಬೋದು. ಓಕೆ, ಒಳ್ಳೆ ಪೋಸ್ ರೆಡಿ ಮಾಡ್ತಾನೆ. ಗುಂಡು. ಸೊ ಬೇಸಿಕಲಿ ಅವ್ನು ಹೇಳಿದ್ನಲ್ಲ, ಗಾರ್ಡಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ. ನೀವು ಯೂಶಲಿ ನೀವು ಪೊಲೀಸ್ ಎಲ್ಲ ನೋಡ್ಬೋದು, ಅವ್ರು ಜರ್ಮನ್ ಶೆಪರ್ಡೇ ಇವ್ರು ಮೇಂಟೈನ್ ಮಾಡೋದು. ಹೌದು, ಜರ್ಮನ್ ಶೆಪರ್ಡ್ ಡಾಬರ್ಮನ್ ಲ್ಯಾಬ್, ಹೆವಿ ಟ್ಯಾಲೆಂಟೆಡ್ ಇವರು. ಓಕೆ, ಆಮೇಲೆ ಸ್ನಿಫಿಂಗು ಆ ಥರ ಅನ್ವಾಂಟೆಡ್ ಎಲ್ಲ ಸ್ನಿಫಿಂಗ್ ಮಾಡ್ತಾರೆ. ಓಕೆ, ಸೊ ನಿಮಗೆ ಹೇಳಿದ್ನಲ್ಲ, ಎಷ್ಟು ದಿನದ ಇದು? ಇದು 38 days ಆಗುತ್ತೆ ನಿಮಗೆ. 38 days, ಈ 38 days, ಜಸ್ಟ್ 38 days, ಯಾರು ನಂಬರ್ 38 days ಅಂದರೆ ಅಷ್ಟು ಕ್ವಾಲಿಟಿ ಇದೆ ಇವಳು. ಓಕೆ, ಫೀಮೇಲ್ ಇವಳು. ಫೀಮೇಲ್ ಇದು? ಹಾಂ, ಮೇಲೂ ಇದೆ, ಮೇಲ್ ರೆಡಿ ಆಗಿ ಮೇಲ್ ಮನೇಲಿದೆ ನೋಡ್ಬೋದು. ಇವ್ರು ಫೀಮೇಲ್ ಇವಳು. ಓಕೆ, ಇವಳು ನಿಮಗೆ ವಿತೌಟ್ ಪೇಪರ್ಸ್ 18,000 ಆಗುತ್ತೆ. ವಿತೌಟ್ ಪೇಪರ್ಸ್? ವಿತ್ ಪೇಪರ್ಸ್? ವಿತ್ ಪೇಪರ್ಸ್ 21 ಆಗುತ್ತೆ. 21 ಆಗುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ಜಸ್ಟ್ 17,000 ಕೊಟ್ಬಿಡುತ್ತೆ. 17,000 ವಿತ್ ಪೇಪರ್ಸ್? ವಿತ್ ಪೇಪರ್ಸ್ 21 ಅಲ್ಲ, 21 ವಿತ್ ಪೇಪರ್. 21 ವಿತ್ ಪೇಪರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ 17 ಕೊಡ್ತಾರೆ. ಬನ್ನಿ. ನೆಕ್ಸ್ಟು ಲ್ಯಾಬ್ ಇದೆ. ಸೊ ಬ್ರೋ, ಲ್ಯಾಬ್ ಬಗ್ಗೆ ಹೇಳಿ. ಲ್ಯಾಬ್ ನೋಡ್ತಾ ಇದ್ದೀರಾ, ಇದು ಅಟ್ ಪ್ರೆಸೆಂಟ್ 42 days. ಇದು 42 days. 42 days. ಇನ್ ಮೇಲ್ ಇವನು, ಮೇಲು ಮೇಲು ಇದೆ, ಫಿಮೇಲ್ ಇದೆ. ಮೇಲ್ ವಿತೌಟ್ ಪೇಪರ್ಸ್ 12,000 ಆಗುತ್ತೆ. ವಿತೌಟ್ ಪೇಪರ್ಸ್ 12,000 ಆಗುತ್ತೆ. ಫಿಮೇಲ್ 10,000 ಆಗುತ್ತೆ. ಫಿಮೇಲ್ 10,000. ವಿತ್ ಪೇಪರ್ಸ್ ಬೇಕು ಅಂದರೆ ನಿಮಗೆ ಮೇಲು 17,000 ಆಗುತ್ತೆ. ಫಿಮೇಲ್ 15,000 ಆಗುತ್ತೆ. ಹೌದು, ಇದು ಬೇಸಿಕಲಿ ಫ್ರೆಂಡ್ಲಿ ಡಾಗ್ ಬ್ರೋ. ಫ್ರೆಂಡ್ಲಿ ಡಾಗ್, ಮನೆ ತುಂಬ ಮಕ್ಕಳು ಇಟ್ಲಿದೆ, ತುಂಬ ಬೇಗ ಸೆಟ್ ಆಗಿಬಿಡುತ್ತೆ. ಇದು ಲ್ಯಾಬ್ ಬೇಸಿಕಲಿ ಏನಕ್ಕೆ ಚೂಸ್ ಮಾಡ್ತಾರೆ ಅಂದರೆ ಫರ್ ಕಮ್ಮಿ ಅವನಿಗೆ. ಓಕೆ, ನೀವು ರೆಟ್ರಿವರ್ ನೋಡಿದ್ರೆ ತುಂಬ ಫರ್ ಇತ್ತು, ಇವ್ ನೋಡ್ಬೋದು, ಇವ್ನು ಫರ್ರೇ ಇಲ್ಲ ಅವನಿಗೆ. ಆಮೇಲೆ ಫರ್ ಪ್ರಾಬ್ಲಮ್ ನಿಮ್ಗೆ ಜಾಸ್ತಿ ಬರೋಲ್ಲ. ಓಕೆ, ಅದ್ರಲ್ಲಿ ಹೆವಿ ಇರುತ್ತೆ. ಹೌದು, ರೆಟ್ರಿವರ್ಲಿ ನಿಮಗೆ ಫರ್ ಬಂದೇ ಬರುತ್ತೆ. ಇದು ಬೇಸಿಕಲಿ ನಿಮಗೆ 42 days. ಓಕೆ, 45 days ವ್ಯಾಕ್ಸಿನೇಷನ್ ಮಾಡಿ ಕೊಡ್ತೀವಿ ಫಸ್ಟು. 45 days ವ್ಯಾಕ್ಸಿನೇಷನ್ ಆಮೇಲೆ ನೆಕ್ಸ್ಟ್ 60 days ಒಂದು ಮಾಡಿಸ್ಬೇಕು. 60 ಆಮೇಲೆ 90 days ಒಂದು ಮಾಡಿಸ್ಬೇಕು. ನಿಮಗೆ ಕಾಲ್ ಮಾಡಿ? ಹೌದು, ನಾವು ಕಾಲ್ ಮಾಡಿ ನಿಮ್ಗೆ ಸುತ್ತಮುತ್ತ ಯಾವ ವೆಟರ್ನರಿ ಇದ್ರೆ ಅವ್ನು ಸಜೆಸ್ಟ್ ಮಾಡ್ತೀವಿ. ಅಲ್ಲೋದ್ರೆ ನಿಮಗೆ ಫಸ್ಟ್ ವ್ಯಾಕ್ಸಿನ್ಸ್ ಅವ್ರು ಹೇಳಿದ್ರೆ ವಿತ್ ರೆಕಾರ್ಡ್ ನಿಮ್ಗೆ ಕೊಡ್ತಾರೆ. ವಿತ್ ರೆಕಾರ್ಡ್? ಹೌದು, ಇವಾಗ ಫಸ್ಟ್ ವ್ಯಾಕ್ಸಿನ್ ಆಗಿದೆ ಅಂದರೆ ಅದು ಬುಕ್ ಸಮೇತ ಬರುತ್ತೆ ನಿಮಗೆ. ಓಕೆ, ಯಾವ್ದು ಆಗಿದೆ ಫಸ್ಟ್ ವ್ಯಾಕ್ಸಿನ್ ಅಂತ. 45, 60, 90. ಸೊ ಅಲ್ಲಿಗೆ ಇವ್ನು ಕಂಪ್ಲೀಟ್. ಎಷ್ಟು? ಸೇಮ್ 12 to 15 years. ಎಲ್ಲದಕ್ಕೂ 12 to 15 years. ಆಮೇಲೆ ಇವಾಗ ಏನಂದರೆ ನಾಯಿಗಳಿಗೆ ಹಾಲನ್ನು ಹಾಲು ಮುಟ್ಟಿಸಲೇಬಾರ್ದು. ಯೂಶಲಿ ಹಾಲು? ಹೌದು, ಮಿಲ್ಕ್ ಮುಟ್ಟಿಸಲೇಬಾರ್ದು. ಇಲ್ಲ, ಕೊಡಬಾರ್ದು ಆ್ಯಕ್ಚುಲಿ. ಯಾಕಂದ್ರೆ ಏನಕ್ಕಂದ್ರೆ ಅದು ಫರ್ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇವಾಗ ತೊಗೊಂಡೋಗ್ಬಿಡ್ತಾರೆ, ಅವ್ರು ಗೊತ್ತಿಲ್ಲದೆ ಹಾಲನ್ನು ಹಾಕ್ಬಿಡ್ತಾರೆ, ಅದನ್ನೆಲ್ಲ ಹಾಕ್ಲೇಬಾರ್ದು. ಯಾಕಂದರೆ ಅದು ಫರ್ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಕ್ವಾಲಿಟಿ ಮುಖ್ಯ ಅಲ್ವಾ? ಯಾಕಂದರೆ ಮರೀಲಿ ತೊಗೊಂಡೋಗಿರ್ತಾರೆ ನೋಡಿ, ಹಿಂಗಿದೆ ಕ್ವಾಲಿಟಿ, ಬಾಕ್ಸ್ ಫೇಸ್ನು. ಓಕೆ, ಸಖತ್ತಾಗಿದ್ದಾನೆ. ಇವನಿಗೆ ನೀವು ಹಾಲನ್ನ ಎಲ್ಲ ಹಾಕ್ಬಿಟ್ರೆ ಫರ್ರೇ ಬರೋಲ್ಲ, ಆಮೇಲೆ ಬಾಡಿ ಸಣ್ಣ ಆಗುತ್ತೆ. ಓಕೆ, ಇವಾಗ ಏನಿದೆ ಇವರಿಗೆಲ್ಲ ವರ್ಕೌಟ್ ಕೊಡ್ಬೇಕು ಚೆನ್ನಾಗಿ, ವಾಕಿಂಗು, ಜಾಗಿಂಗು. ನಾವು ಹೆಂಗೆ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಚೆನ್ನಾಗಿ ಲಿಪ್ಸ್ ಪ್ಯಾನ್ ಇರ್ಬೇಕು. ನಾರ್ಮಲಾಗಿ ಇವಾಗ ಪಪ್ಪೀಸಲ್ಲಿ ನಿಮಗೆ ಸ್ಟಾರ್ಟರ್ ಅಂತ ಬರುತ್ತೆ. ಯಾವುದೇ ತೊಗೊಂಡ್ರು, ಪೆಡಿಗ್ರಿ, ರಾಯಲ್ ಕ್ಯಾನ್, ಎಣ್ಣೆ, ಯಾವುದೇ ತೊಗೊಂಡ್ರು ಪಪ್ಪಿ ಮದರ್ ಆ್ಯಂಡ್ ಸ್ಟಾರ್ಟರ್ ಅಂತ ಬರುತ್ತೆ. ಅದನ್ನೇ ಸ್ಟಾರ್ಟ್ ಮಾಡಬೇಕು. ಓಕೆ, ಆಮೇಲೆ 4 months ಅದನ್ನು ಫೀಡ್ ಮಾಡಬೇಕು. ಆಮೇಲೆ ಅಡಲ್ಟ್ ಅಂತ ಬರುತ್ತೆ. ಇನ್ನಲ್ಲಿ ನಿಮಗೆ 12,000 ಆಗುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಮೇಲ್ ನಾನು 11,000 ಕೊಡ್ತೀನಿ. 11,000 ವಿತ್ ಪೇಪರ್ಸ್? ವಿತ್ ಪೇಪರ್ಸ್. ಓಕೆ, ವಿತ್ ಪೇಪರ್ಸ್ 15,000 ಮೇಲ್. 15,000 ಮೇಲ್, ಮೇಲ್. ಹೌದು. ಓಕೆ, ಸೊ ಇದಕ್ಕೆ ಏನೇನು ಫುಡ್ ಹಾಕೋದು ಅದನ್ನು ಸ್ವಲ್ಪ ಹಂಗೆ ಬಂದು ಹಂಗೆ ತೋರಿಸ್ಕೊಡ್ತೀನಿ. ಇದೇನಿಂತ ಇದು ಕ್ಯಾಲ್ಶಿಯಂ ಅಂತಾರೆ, ಇದು ಕ್ಯಾಲ್ಶಿಯಂ ಬೋನ್ಸು. ಇದು ಬೇಸಿಕಲಿ ಪಪ್ಪೀಸು ಕೊಡೋದು ಇದು. ಓಕೆ, ಇದೇನು ಕೊಟ್ಟರೆ ಕ್ಯಾಲ್ಶಿಯಮ್ಮು ಬಾಯಿ ದಪ್ಪ ಆಗೋದಾಗಲಿ ಅಗಿತಾ ಇದೆ, ಹೆಡ್ ಓಪನ್ ಆಗುತ್ತೆ. ಏನಿದೆ ಹೆಡ್ಡು ನಿಮ್ಗೆ ಬ್ರಾಡ್ ಆದಷ್ಟು ಲುಕ್ ದೊಡ್ಡದಾದ್ಮೇಲೆ ಲುಕ್ ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಇದೆಲ್ಲ ಕಂಪನಿದು, ಡ್ರೂಲ್ಸ್ ಕಂಪನಿ ಅಂತ. ಓಕೆ, ಡ್ರೂಲ್ಸ್ ಕಂಪನಿ ಬರ್ಬೋದು. ನೆಕ್ಸ್ಟ್ ಇದು ಇನ್ನೂ ಇದು ಪಪ್ಪೀಸ್ ಬಿಸ್ಕೆಟ್ ಬಿಡೋದು. ಬಿಸ್ಕೆಟ್ಸ್, ಬಿಸ್ಕೆಟ್ಸ್ ಟ್ರೀಟ್ಸ್ ಅಲ್ವಾ? ಫಾರ್ ಎಕ್ಸಾಂಪಲ್, ನೀವು ಟ್ರೈನ್ ಮಾಡ್ತೀರಾ ಅಂದರೆ ಇಂಥದ್ದಲ್ಲೇ ಟ್ರೈನ್ ಮಾಡಬೇಕು. ಓಕೆ, ಸಿಟ್ಟು, ಸ್ಲೀಪು, ಒಬಿಡಿಯನ್ಸ್, ಸೆಲ್ಫ್ ಒಬಿಡಿಯನ್ಸ್ ಅವೆಲ್ಲ ಟ್ರೈನ್ ಮಾಡಬೇಕು ಅಂದರೆ ಇವಾಗ ಒಂದು ಮಾತು ಕೇಳಿದ ತಕ್ಷಣ ಈ ಟ್ರೀಟ್ಸ್ ಕೊಡ್ಬೇಕು ನೀವು. ಅವಾಗ ಅದು ನಾನು ಏನೋ ಮಾಡ್ತಾ ಇದ್ದಾರೆ ಇವರು, ಅವ್ರು ಮಾತು ಕೇಳಬೇಕು ಅಂತ ಅವ್ರು ಮಾತು. ಹೌದು, ಆ ಥರ ನೀವು ನೋಡ್ಬೋದು. ಡ್ರೂಲ್ಸ್, ಡ್ರೂಲ್ಸ್ ಕಂಪನಿ ಫುಡ್ಡಿದು, ಡ್ರೂಲ್ಸ್ ಕಂಪನಿ ಇವ್ರದ್ದು ಚೆನ್ನಾಗಿದೆ ರಿಸಲ್ಟು ನಿಮಗೆ. ಅದು ನಾನು ಹೇಳ್ತೀನಿ ಅದು ಹೆಂಗಂದ್ರೆ, ಇವಾಗ ನಿಮ್ಗೆ ಕೆಲವರು ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ ಎಕ್ಸಾಂಪಲ್, ಇವಾಗ ಮೈಂಡ್ ಸೆಟ್ಟಲ್ಲೇ ಇಟ್ಕೊಂಡು ಬಂದ್ಬಿಟ್ಟಿರ್ತಾರೆ ನಾನು ನನ್ನ ನಾಯಿನ ರಾಯಲ್ ಕೆಯನ್ನೆಲ್ಲೇ ಬಿಡಿಸ್ಬೇಕು ಅಂತ. ಓಕೆ, ಇವಾಗ ನಿಮ್ಗೆ ತೋರಿಸಿದ್ನಲ್ಲ ಅವಾಗಲೇ ಬರ್ನಾಡು, ನಿಮ್ಮ ಕೈಲಿದೆಯಲ್ಲ ನೋಡಿ ಜೈಂಟು. ಓಕೆ ನೋಡಿ, ಮೀಡಿಯಂ ತೊಗೊಳ್ಕೊತೀನಿ.
ಮೀಡಿಯಂಗೆ ರೆಟ್ರೀವರ್ ನೋಡಿ, ಇಲ್ಲೇ ಫ್ಲೇವರ್ ಇಲ್ಲೇ ಡಿಪೆಂಡ್ ಆಗ್ಬಿಡುತ್ತೆ ನೋಡಿ. ಓ ಅದೇ ಗ್ರೋತ್ ಹೆಂಗೆ? ಹಾಂ, ಈ ಬರ್ನಾಡ್ಗೆಲ್ಲ ನೀವು ಇದನ್ನೇ ಹಾಕ್ಬೇಕು ಜೈಂಟ್. ಓಕೆ, ಇದು ರೆಟ್ರೀವರ್ಗೆ ಅಸ್ಕಿ ಇದೆಲ್ಲ ಮೀಡಿಯಮ್ ನೋಡಿ. ಇಲ್ಲಿದೆ ನೋಡಿ ಮದರ್ ಆ್ಯಂಡ್ ಬೇಬಿ ಡಾಗ್. ಓಕೆ, ಮದರ್ ಆ್ಯಂಡ್ ಬೇಬಿ ಇದನ್ನೇ ಯೂಸ್ ಮಾಡ್ಬೇಕು. ಸ್ಟಾರ್ಟರು ಮದರ್ ಆ್ಯಂಡ್ ಬೇಬಿ ಡಾಗ್ ಅಂತಿರುತ್ತೆ. ಇದು ರಾಯಲ್ ಕ್ಯಾನ್ ನಾವು ಹಿಂದೆ ಯಾವ್ದು ಫೀಡಿಂಗ್ ಕೊಡ್ತಾ ಇದ್ರೆ ನಿಮ್ ಮುಂದೆ ಯಾವ್ದು ಕೊಡ್ಬೇಕು ಅಂತ ನಾವೇ ಸಜೆಸ್ಟ್ ಮಾಡ್ತೀವಿ. ಕೆಲವರು ಅವ್ರ ಮೈಂಡ್ ಸೆಟ್ ಅದಿರುತ್ತೆ, ಇಲ್ಲ ನನ್ನ ನಾಯಿನ ಇನ್ನೊಂದಿಲ್ಲೇ ಬೆಳೆಸ್ಬೇಕು, ರಿಸಲ್ಟ್ ಚೆನ್ನಾಗಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಅದರಲ್ಲೇ ಬೆಳೆಸಿದ್ರೆ ಅವ್ರು ಯಾವ್ದು ಹೇಳ್ತಾರೆ ಅವರು ಹೌದು. ಇವಾಗ ಅವ್ರಿಗೆ ಗೊತ್ತಿಲ್ಲ ಸರ್ ನೀವೇ ಹೇಳಿ ಸಜೆಷನ್ ಕೊಡಿ ಅಂದ್ರೆ ನಮ್ಗೆ ಯಾವ ಫೀಡ್ ಮಾಡ್ತಾರೆ ನಮ್ಗೆ ಯಾವ್ದು ರಿಸಲ್ಟ್ ಚೆನ್ನಾಗಿದೆ ಅದು ಕೊಡ್ತೀನಿ ನಾನು. ಇದು ಅಷ್ಟೇ, ನಿಮ್ಗೆ ಎಮ್ ಆರ್ ಪಿಗಿಂತ ನಿಮ್ ಸಬ್ಸ್ಕ್ರೈಬರ್ಸ್ ನಾನು 10% ಡಿಸ್ಕೌಂಟ್ ಕೊಡ್ತೀನಿ. ಫುಡ್ ಎಲ್ಲ ಫುಲ್ ಫುಡ್ ಮೇಲೆ. ಸೊ ಫುಡ್ಡು ನೋಡಿ ಎಮ್ ಆರ್ ಪಿಲಿ 10% ಡಿಸ್ಕೌಂಟ್ ಕೊಡ್ತಾರೆ ಯಾವುದೇ ತೊಗೊಂಡ್ರು. ಆಮೇಲೆ ಪೆಟ್ಸು ಪೀಸು ಯಾವುದೇ ಆಗಿದೆ ಎಲ್ಲದಕ್ಕೂ ಡಿಸ್ಕೌಂಟ್ ಇದೆ. ಇಷ್ಟೊತ್ತಿಗೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಬಂದ್ರೆ ಇದು ಪೆಡಿಗ್ರಿ ಇನ್ನೊಂದೇ ನಾನು ಕೇಳಿದ್ದು. ಹೌದು, ಪೆಡಿಗ್ರಿ ಇವ್ರು ಏನಕ್ಕೆ ಅಂದ್ರೆ ಬ್ರೋ ಅವಾಗಿಂದ ಇವ್ರು ಇದ್ದಾರೆ. ಓಕೆ, ತುಂಬ ಹೆಸರು ಮಾಡಿರೋದಂದ್ರೆ ಇವರೇ ಪೆಡಿಗ್ರಿ. ನೀವು ನೋಡ್ಬೋದು ಇದು ಪೆಡಿಗ್ರಿ ಇಲ್ಲಿ ನಾರ್ಮಲ್ ಇದೆ. ನೀವೇನು ನೋಡ್ತಾ ಇದ್ದೀರಾ ಮದರ್ ನೋಡಿ, ನೋಡ್ಬೋದು ಮದರ್ ಆ್ಯಂಡ್ ಬೇಬಿ ಡಾಗ್ ಅಂತ. ಹೌದು, ಇವ್ರ ಪೆಡಿಗ್ರಿ ಇಲ್ಲಿ ನಾರ್ಮಲ್. ಸೊ ಇದು ನಾರ್ಮಲ್ ಪೆಡಿಗ್ರಿ, ನೀವು ಇದು ನೋಡ್ಬೋದು. ಇದು ಪೆಡಿಗ್ರಿ ಪ್ರೋ ಅಂತಾರೆ. ರೂಲ್ಸು ರೂಲ್ಸ್ ಫೋಕಸ್ ಹೆಂಗೆ ಪೆಡಿಗ್ರಿ ಪೆಡಿಗ್ರಿ ಪ್ರೋ. ಓಕೆ, ಅವರಲ್ಲೇ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇದ್ರಲ್ಲಿ ನೋಡ್ಬೋದು. ಹೌದು, ಸ್ಟಾರ್ಟರ್ ಅಂತಿದೆ ನೋಡಿ ಮದರ್ ಆ್ಯಂಡ್ ಪಪ್ ಸ್ಟಾರ್ಟರ್ ಅಂತಿದೆ ನೋಡ್ಬೋದು. ನೋಡಿ ಅಡಲ್ಟ್ ಅಂತ ಬರ್ದ್ಬಿಡಿ, ಅದರಲ್ಲಿ ನಿಮಗೆ ಫ್ಲೇವರ್ಸ್ ಬರುತ್ತೆ, ಚಿಕನ್ ವೆಜಿಟೇಬಲ್ ಬರುತ್ತೆ, ಮೀಟ್ ಆ್ಯಂಡ್ ರೈಸ್ ಬರುತ್ತೆ. ಓಕೆ, ಈಗ ವೆಜಿಟೇಬಲ್ ಹಾಕಿದ್ರೆ ಗ್ರೋತ್ ಜಾಸ್ತಿ ಇರುತ್ತೆ. ಹೌದು, ಈಗ ಕೆಲವರು ಹೇಳ್ತಾರೆ ನಾನು ಸರ್ ನಾನು ವೆಜಿಟೇಬಲಲ್ಲೇ ಮೇಂಟೈನ್ ಮಾಡ್ಬೋದು, ನಾನು ವೆಜಿಟೇರಿಯನ್ ಅಂತ. ತುಂಬ ವೆಜಿಟೇಬಲ್ಸಲ್ಲೇ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಬೀಸು. ಓಕೆ, ಕ್ಯಾರೆಟು ಬೀನ್ಸು ಇವೆಲ್ಲ ಡ್ರೈ ಐಟಮ್ ಮೇಂಟೈನ್ ಮಾಡ್ತಾರೆ. ಮೊಸರನ್ನ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮ ಮತ್ತೆ ತೊಗೊಂಡೋಗಿರೋರು ಇದ್ದಾರೆ, ನಾನು ವೆಜ್ಜಲ್ಲೇ ಮೇಂಟೈನ್ ಮಾಡ್ತೀನಿ ಅಂದರೆ ಮಾಡ್ಬೋದು. ನಾರ್ಮಲ್ ಆಗಿ ಮನೇಲಿ ತಿಂತೀವಲ್ಲ ಫುಡ್ ಅಂತವೆಲ್ಲ ಹಾಕೋದು ಇಲ್ಲ, ಮನೆ ಫುಡ್ನ ನಾವು ಯಾವತ್ತೂ ರೂಢಿ ಮಾಡಲೇಬಾರ್ದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಕರ್ಡ್ ರೈಸ್ ನಾವು ಮನೇಲಿ ಚಿಕನ್ ಗಿಕನ್ ತಿಂತೀವಲ್ಲ, ಅದನ್ನು ಬೇಕಂದ್ರೆ ಹಾಕ್ಕೋಬೋದು. ಇವಾಗ ಅದನ್ನು ಸಪ್ರೇಟಾಗಿ ಕುಕ್ ಮಾಡಿಬಿಟ್ಟು ಹಂಗೆ ರಾ ಚಿಕನ್ ಹಾಕ್ಬಾರ್ದು, ಯಾವುದು ಸಪ್ರೇಟಾಗಿ ಕುಕ್ ಮಾಡಿ ಹಾಕ್ಕೋಬೋದು. ಈ ಅನ್ನ ಸಾರು ಅದೆಲ್ಲ ಹಾಕ್ಬಾರ್ದು, ಹಾಲನ್ನು ಅಂತೂ ಮುಟ್ಟಿಸ್ಲೇಬಾರ್ದು. ಓಕೆ, ನಿಮಗೆ ಕರ್ಡ್ ರೈಸ್ ಹಾಕೋದೇ ಒಳ್ಳೆ ಸೈಜ್ ಬಾಡಿ. ಓಕೆ, ಸೈಜ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಹಿಮಾಲಯ ಕಂಪನಿ ನೋಡ್ಬೋದು, ಹಿಮಾಲಯದಲ್ಲೂ ಪೆಟ್ ಫುಡ್ ಇದೆ. ಇವ್ರ ಜನಕ್ಕೆ ಗೊತ್ತಿಲ್ಲ ಹಿಮಾಲಯಲ್ಲೂ ಪೆಟ್ ಫುಡ್ ಇದೆ ನೋಡ್ಬೋದು, ಪೆಟ್ ಫುಡ್ ಇದೆ ಹಿಮಾಲಯಲ್ಲಿ. ಇದು ಬೆಕ್ ಫುಡ್ ಬ್ರೋ, ಇದು ಕಿಟಿಎಮ್ಸ್ ಅಂತ. ಓಕೆ, ಇದರಲ್ಲಿ ನಿಮ್ಗೆ ಕಿಟನ್ ಅಂತ ಬರುತ್ತೆ, ಅಡಲ್ಟ್ ಅಂತ ಬರುತ್ತೆ. ಬೆಕ್ ಫುಡ್ ಇದು ತುಂಬ ಕ್ಯಾಟ್ಸ್ ಸಿಗುತ್ತೆ. ಹೌದು, ಕ್ಯಾಟ್ಸ್ ಸಿಗುತ್ತೆ, ಪರ್ಷಿಯನ್ ಕ್ಯಾಟ್ ಇರಲಿ ಎಲ್ಲ ಕ್ಯಾಟು ಸಿಗುತ್ತೆ. ಅದರಲ್ಲೂ ನಿಮಗೆ ಪಂಚ್ ಬರುತ್ತೆ, ಸೆಮಿ ಪಂಚ್ ಬರುತ್ತೆ, ಡಾಲ್ ಬರುತ್ತೆ. ಯಾವ್ದು ಬೇಕು ಅಂದ್ರೂ ಹೇಳಿ, ಯಾವ್ದು ಬೇಕು ಅಂತ ತರಿಸ್ಕೊಡ್ತೀವಿ. ಲೆಗ್ಸ್ ಬೈಟ್ ಅಂತ ಬಿಗ್ ಫುಡ್ ಇದು, ಬೈ ಒನ್ ಗೆಟ್ 200 rupees ಇದು. ಓಕೆ, ಒಂದು ತೊಗೊಂಡ್ರೆ ಒಂದು ಫ್ರೀ. ಈಗ ಪೆಡಿಗೆ ನಾನು ಟ್ರಯಲ್ ಮಾಡ್ತೀನಿ ಅಂದರೆ ಈ ಪ್ಯಾಕ್ 400 grams ಇದು. ಎಷ್ಟು ದಿನ ಬರ್ಬೋದು ಇದು ಅಂದರೆ? ಇದೇನಕ್ಕಂದ್ರೆ ಇವಾಗ ನಾನು ಎಕ್ಸಾಂಪಲ್ ಇವಾಗ ಸೆಲ್ಲಾಗಿ ಕೊಡ್ತಾ ಇದ್ದೀನಿ, ನನ್ನ ನಾಯಿ ಪೆಡಿಗ್ರಿ ತಿನ್ನುತ್ತಾ ಅಂತ ಕೇಳ್ತಾರಲ್ಲ, ಸೊ ಅವ್ರಿಗೆ ನಾನು ಇದನ್ನು ಕೊಟ್ಟು ಕಳಿಸ್ತೀನಿ. ಇದನ್ನು ಟ್ರೈ ಮಾಡಿ ತಿಂತಾನೆ ದೊಡ್ಡ ಪ್ಯಾಕೆಟ್ ತೊಗೊಂಡು, ಇವಾಗ ಅಕಸ್ಮಾತ್ ಸಡನ್ನಾಗಿ ದೊಡ್ಡ ಪ್ಯಾಕೆಟ್ ತೊಗೊಂಡೋಗಿ ತಿನ್ನೋ ವೇಸ್ಟ್ ಆಗಿಬಿಡುತ್ತೆ. ಸೊ ಇದನ್ನು ತೊಗೊಂಡೋಗಿ ನೋಡಿ, ಇದು ಅಷ್ಟೇ ಪಪ್ಪಿ ಚಿಕನ್ ಏನು ಮಾಡಿ ತಿನ್ನುತ್ತೆ ಅಂದರೆ ದೊಡ್ಡ ಪ್ಯಾಕೆಟ್ ತೊಗೊಂಡೋಗಿ, ಹಂಗೆ ನಿಮ್ಗೆ ಸಹ ರೂಢಿ ಆಗುತ್ತೆ ಅಂತ. ಇದೇ ಥರ ನೋಡಿ ಹಿಮಾಲಯಲ್ಲೂ ಬರುತ್ತೆ ಪಪ್ಪಿ ಅಂತ, ಹಿಮಾಲಯದಿಂದ ಹಿಮಾಲಯಲ್ಲಿ ತೊಗೊಂಡೋಗ್ಬೋದು. ಆಚೆಗಡೆ ಇದ್ದಿತ್ತಲ್ಲ ಪ್ಯಾಕೆಟ್ಸ್, ಅದಕ್ಕೆಲ್ಲ ಫುಡ್ಡು? ಹಾಂ, ಅದಕ್ಕೆ ಫುಡ್ ತೋರಿಸ್ತೀನಿ, ಇದೆ ಬೇಡ ನೀವು ನೋಡಿದ್ರಲ್ಲ ನವಣೆ. ಓ, ಇದೇನಾ? ಇದು ಸನ್ಫ್ಲವರ್ ಸೀಡ್ಸ್, ಆಚೆ ಸಣ್ಕನ್ನೋರು ತಿಂತಾ ಇದ್ದಲ್ಲ ಅದಿದು. ಇದು ಸುಮ್ಮನೆ ಡೈರೆಕ್ಟ್ ಆಗಿ ಹಾಕಿದ್ರೆ ಸಾಕು? ಹೌದು, ಅದೇ ಬಿಚ್ಕೊಂತೀನಿ. ಹೌದು, ಅದೇ ಬಿಡ್ಸ್ಕೊಂತಿರುತ್ತೆ. ಇದು ನಿಮಗೆ ಕೆಜಿ ಲೆಕ್ಕ, ಇದು ಕೆಜಿ ಲೆಕ್ಕ, ಕೆಜಿ 120 ಆಗುತ್ತೆ. ಕೆಜಿ 120? ಹೌದು, ಪ್ಯಾಕ್ಡ್ ಇದು ನೋಡಿ, 1 kg ಇದೆ, ಕೆಜಿ 120 ಆಗುತ್ತೆ. ಆಮೇಲೆ ಈ ಲವ್ ಬರ್ಡ್ಸ್ ಎಲ್ಲ ತಿಂತಾ ಇದ್ದಲ್ಲ ಅದಿದು ನವಣೆ. ನವಣೆ, ಓಕೆ, ಇದು 60 rupees ಕೆಜಿ ಆಗುತ್ತೆ ನಿಮಗೆ. 60 rupees ಕೆಜಿ ಇದು ಬರ್ಡ್ಸ್ ಕೆಜು ಆಚೆ ಇದೆಲ್ಲ ದೊಡ್ಡದು. ಇದು ನಿಮಗೆ 2400 ಆಗುತ್ತೆ ಫುಲ್ ಸೆಟಪ್ಪು. 2400 ಒಳಗಡೆ ಸ್ಟಿಕ್ ಬರುತ್ತೆ, ಎರಡು ಬೌಲ್ ಬರುತ್ತೆ, ಕಂಟೈನರ್ ಬರುತ್ತೆ, ಒಂದು ನೀರು, ಒಂದು ಫುಡ್ಡು. ಇದು ಪಪ್ಪಿ ಕೆಜಿ ಬ್ರೋ, ಇದು ಪಪ್ಪೀಸ್. ಹಾಂ, ಇದು ಪಪ್ಪೀಸ್ ಕೆಜಿ, ನೀವು ನೋಡ್ಬೋದು ಇದೆ ಒಳಗಡೆ ಅಲ್ಲಿ ಪಪ್ಪೀಸ್. ಪಪ್ಪೀಸ್ ಕೆಜಿ ಇದು. ಓಕೆ, ಇದು ಫುಲ್ 5200 ಆಗುತ್ತೆ. 5000. ಇದು ಟ್ರೇ ಸಿಸ್ಟಮ್ ಬರುತ್ತೆ ನಿಮ್ಗೆ, ಯೂಶಲಿ ಅಕಸ್ಮಾತ್ ಗಲಿ ಗಿಲಿ ಮಾಡಿದಾಗ ತೊಳ್ಕೊಳ್ಳೋಕೆ ಟ್ರೇ ಸಿಸ್ಟಮು. ಡಬಲ್ ಡೋರ್ ಥರ ಬರುತ್ತೆ, ಡೋರ್ ತುಂಬ ದೊಡ್ಡದಾಗಿ ಡೋರ್ ಓಪನ್ ಆಗುತ್ತೆ. ನಿಮ್ಗೆ ಶಿಡ್ಸು, ಬೀಗಲ್ಲು, ಲ್ಯಾಬ್ ಬೀಗಲ್ಲು, ಪಗ್ಗು ಇದೆಲ್ಲ ಲೈಫ್ ಸ್ಪ್ಯಾನ್ ಇರೋವರೆಗೂ ಈ ಶಿಡ್ ಕೇಸ್ ಸಾಕಾಗ್ಬಿಡುತ್ತೆ. ಹಾಂ, ಇದು ನೋಡ್ಬೋದು, ಇದು ತುಂಬ ದೊಡ್ಡ ಕೆಜಿ ಇದು. ಓಕೆ, ಇದು ನಿಮ್ಗೆ 8000 ಆಗುತ್ತೆ. ಇದು ಸೇಮ್, ಹಾಂ, ಡಬಲ್ ಡೋರ್ ಬರುತ್ತೆ. ಪಪ್ಪಿ ಇಡ್ಬೋದು ಇವಾಗ ಇದನ್ನ ಪಪ್ಪಿ ಅಂತ. ಈಗ ಎಕ್ಸಾಂಪಲ್ ಇದನ್ನ ಏನಕ್ಕೆ ತೊಗೊಂಡೋಗ್ತಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ಮರಿಗಳು ಎಲ್ಲಂದ್ರೆ ಅಲ್ಲಿ ಗಲೀಜ್ ಮಾಡಿಬಿಡುತ್ತೆ. ಓಕೆ, ಸೊ ಅದಕ್ಕೆ ಇದನ್ನು ತೊಗೊಂಡೋಗಿ ಟ್ರೈನ್ ಮಾಡೋ ತನಕ ಇದನ್ನು ಇಟ್ಕೊಂಡು ಆಮೇಲೆ ಆಚೆ ಬಿಟ್ಬಿಡ್ತಾರೆ. ಇದು ನೋಡಿ ದೊಡ್ಡ ಎಕ್ಸಾಂಪಲ್, ಈ ಬರ್ನಾಡೆಲ್ಲ ತೊಗೊಂಡಿರಿ ಅಂದರೆ ಇದನ್ನೇ ತೊಗೋಬೇಕು ನೀವು. ನೀವು ಬರ್ನಾಡೆಲ್ಲ ತೊಗೊಂಡು ಇದನ್ನು ತೊಗೊಳೋಕ್ಕಾಗಲ್ಲ, ವೆಯ್ಟ್ ತಡೆಯಲ್ಲ ಇದು.
ಇದೇನು ನೋಡ್ತಾ ವೆಯ್ಟ್ ತಡಿಯೋದೆಲ್ಲ ಬರುತ್ತಾ? ಹೌದು, ಗೇಜ್ 10 kg ಬ್ಯಾಗ್ ಬ್ರೋ, 10 kg ಪೆಡಿಗ್ರಿ ಪ್ರೋಲ್ ತೋರಿಸಿದ್ನಲ್ಲ, ಇದು ನಿಮ್ಗೆ ತೊಗೊಂಡ್ರೆ ನಿಮಗೆ 2 months ವರ್ಕೌಟ್ ಆಗ್ಬಿಡುತ್ತೆ. 2 months ಬೆಸ್ಟ್ ನಿಮ್ಗೆ ಒಳ್ಳೆ ಪ್ರೈಸ್ ಚಿಕ್ಕ ಚಿಕ್ಕ ತೊಗೊಳೋದು ಬೆಸ್ಟ್ ಇಲ್ಲ ಒಂದ್ಸಲ ದೊಡ್ಡ ತಗೋ, ಒಂದ್ಸರಿ ದುಡ್ಡು ತೊಗೊಳೋದೇ ಬೆಸ್ಟ್ ನನ್ ಪ್ರಕಾರ. ಯಾಕಂದ್ರೆ ನಾವು ಇದನ್ನ ಆಲ್ರೆಡಿ ಫೀಡಿಂಗ್ ಕೊಟ್ಟಿರ್ತೀವಿ, 100% ಅದೇ ತಿನ್ನುತ್ತೆ. ನಿಮ್ಗೆ ಇದು ತೊಗೊಂಡ್ರೆ ನಿಮ್ಗೆ ಒಳ್ಳೆ ಡಿಸ್ಕೌಂಟು ಸಿಗುತ್ತೆ, ನಿಮ್ಗೆ ಮನೆಗೆ ವರ್ಕೌಟ್ ಆಗುತ್ತೆ. ಸೊ ಇದು 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 ಮಿಯಾವ್ ನೋಡ್ಬೋದು, 7 kg ಬಿಗ್ ಫುಡ್ ಇದು, 7 kg. ನಿಮಗೆ ಡ್ರೂಲ್ಸ್ ಫೋಕಸ್ ಇಲ್ಲನಲ್ಲ, ಹೌದು ಬೆಕ್ಕು ವೆಜ್ ಪ್ಯೂರ್ ವೆಜ್ ಸಿಗುತ್ತೆ. ಇವಾಗ ಬಿಸ್ಕಸ್ ತೋರಿಸಿದ್ನಲ್ಲ ಅದರ ಸಿಗುತ್ತೆ, ಅದು ಬಿಟ್ಟು ಫ್ಲೇವರ್ ಸಿಗುತ್ತೆ ನೋಡಿ, ಫಿಶ್ ಇದು, ಆಮೇಲೆ ಓಷನ್ ಸಿಗುತ್ತೆ, ವೆಜಿಟೇಬಲ್ಸು ಸಿಗುತ್ತೆ ಬೇಕಾದ್ರೆ ಹಂಗೂ ಸಿಗುತ್ತೆ. ಇದು ನೀವು ಆ ಡ್ರೂಲ್ಸ್ ಬಗ್ಗೆ ಹೇಳಿದ್ನಲ್ಲ, ಡ್ರೂಲ್ಸ್ ಬಗ್ಗೆ ಇದು ನೋಡಿ, ಸ್ಟಾರ್ಟ್ ಹೌದು ಸ್ಟಾರ್ಟ್ 15 kg ಇದು, ಇದರಲ್ಲಿ ನಿಮಗೆ ನಿಮ್ಗೆ 10-15% ಡಿಸ್ಕೌಂಟ್ ಕೊಡ್ತೀನಿ ನಾನು ನಿಮ್ಮ ಸಬ್ಸ್ಕ್ರೈಬರ್ಸ್. ಸೊ ನೋಡಿ ಫುಡ್ 10-15% ಡಿಸ್ಕೌಂಟ್ ಇದೆ ಹೇಳದ್ನಲ್ಲ, ಶಾಪ್ ವಿಸಿಟ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದು ನೋಡಿದ್ರೆ ಪಪ್ಪೀಸ್ಗೆ, ಅದು ಪಪ್ಪೀಸ್ಗೆ, ಇದು ಅಡಲ್ಟ್ ಇದು, ಓಕೆ. ಇದೆಲ್ಲ ಟ್ರೀಟ್ಸ್ ನೋಡಿ, ಹಿಮಾಲಯ ಟ್ರೀಟ್ಸ್ ಇದು, ಅದೇ ಹೇಳಿದ್ನಲ್ಲ ಬಿಸ್ಕೆಟ್ ಟ್ರೈನ್ ಮಾಡೋಕ್ಕೆ, ಹೌದು ಪಪ್ಪೀಸ್ಗೆ. ಫುಡ್ ಸ್ಟಾಕ್ ಯಾವಾಗಲೂ ನಮ್ಮ ಹತ್ರ ಇರುತ್ತೆ ಬ್ರೋ, ಫುಡ್ ಎನಿ ಟೈಮ್ ನಿಮ್ಮ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ನೋಡ್ಬೋದು. ಇವಾಗ ಅಟ್ ಪ್ರೆಸೆಂಟ್ 10 kg, 15 kg, 20 kg ಎಲ್ಲ ಸಿಗುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ರೆ ನಾನು ಒಳ್ಳೆ ಆಫರ್ ಕೊಡ್ತೀನಿ. ಆಮೇಲೆ ನೀವು ಇಲ್ಲಿಂದ ಮೇಲಿಂದ ಟ್ಯಾಂಕ್ಸ್ ನೋಡ್ಬೋದು, ನೀವು ಕೇಳಿದ್ವಿ ನನಗೆ, ನೀವು ಕೇಳಿದ್ನ ನನಗೆ ಮನೇಲೆ ಕ್ಯಾಬಿನೆಟ್ ಇದೆ, ಸೊ ವಿತೌಟ್ ಕ್ಯಾಬಿನೆಟ್ ಬೇಕಂದ್ರೆ ಕೊಡ್ತೀರಿ ಅಂತ ಕೊಡ್ತೀನಿ ನೋಡಿ, ತೋರಿಸ್ಬೋದು ನೀವು. ಇದು ಬೋನ್ಸ್, ಇದು ಕಟ್ ಪೀಸಸ್ ಅಂತಾರೆ, ಇದು ಡಾಗ್ ಚೂಯಿಂಗ್ ಸ್ಟಿಕ್ಸ್ ಇವೆಲ್ಲ. ಇದೇನಿದ್ರು ನಿಮ್ಗೆ 7 months ಆದ್ಮೇಲೆ ಕೊಡೋದು. ಹಾ, ಅಲ್ಲೆಲ್ಲ ಅಲ್ಲಿ ಬಂದಿರುತ್ತೆ ಬೇಸಿಕಲಿ ಪಪ್ಪೀಸ್ಗೆ, ಸಿಕ್ ಪಕ್ ಇದೆಲ್ಲ ಕಚ್ತಾ ಇರುತ್ತೆ. ಸೊ ಅದಕ್ಕೆ ಇಂಥದ್ದು ಕೊಟ್ಟರೆ ಇದನ್ನ ಕಚ್ಚಿಸ್ಬೇಕು, ಕ್ಯಾಲ್ಸಿಯಂ ಬರುತ್ತೆ ಅಂತ. ಸೊ ಆಕ್ಸರೀಸ್ ಅಂತ ಎಲ್ಲ ಸಿಗುತ್ತೆ ನಮ್ಮ ಹತ್ರ, ಚೈನು, ಬಾಡಿ ಬೆಲ್ಟು, ಲೀಷಸ್ಸು, ಚೈನು, ಹೌದು ಟಾಯ್ಸು, ಬೋನ್ಸು. ಟಾಯ್ಸ್ ನೋಡಿದ ತಕ್ಷಣ ಪಪ್ಪೀಸಲ್ಲಿ ಆಕ್ಟಿವ್ ಆಗುತ್ತೆ, ಸೌಂಡ್ ಎಲ್ಲಿ ಮಾಡ್ತಿದೆ ಅಂತ ಸಿಗುತ್ತೆ. ನೀವು ಈ ಸೆಟಪ್ ಫುಲ್ ಗ್ರೇವಿಸು, ಇದು ಬೆಕ್ದು ಪೆಡಿಗ್ರಿ ವಿಸ್ಕಸ್ಸು. ಇದರಲ್ಲಿ ನೋಡಿ ಏಜ್ ಕಿಟನ್ 2-12 months, ಹೌದು ನೋಡಿ ಪಪ್ಪಿ ಅಂತಿದೆ, ಹೌದು ಎಲ್ಲದಲ್ಲೂ ಏಜ್. ಯಾಕಂದ್ರೆ ಪಪ್ಪಿಗಂತಾನೆ ಸಪ್ರೇಟ್ ಫುಡ್ ಬರುತ್ತೆ, ಅಡಲ್ಟ್ಗೆ ಅಂತಾನೆ ಸಪ್ರೇಟ್ ಫುಡ್ ಬರುತ್ತೆ. ಪಪ್ಪಿನ ಅಡಲ್ಟ್ಗೆ ಹಾಕೋಕ್ಕಾಗಲ್ಲ, ಅಡಲ್ಟ್ನ ಪಪ್ಪಿಗೆ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ನೋಡಿ, ಇದು ಪಪ್ಪಿ ಅಂತಿದೆ, ಇದು ಅಡಲ್ಟ್ ಅಂತಿದೆ. ಇದು ಕಿಟನ್ ಅಂದರೆ 2-12 months, 1+ years. ಇದು ಪ್ಯೂರ್ ಪೆಟ್ಟು, ಡ್ರೂಲ್ಸು, ವಿಸ್ಕಸ್ಸು, ರಾಯಲ್ ಕೆನ್ನದು ಗ್ರೇವಿ ಇದೆ ನಿಮಗೆ ಬೆಕ್ಕದು, ತುಂಬ ಒಳ್ಳೆ ರಿಸಲ್ಟ್ ಇದೆ ರಾಯಲ್ ಕೆನ್ನೆ. ಅಕಸ್ಮಾತ್ ಇವಾಗೇನೋ ಒಂದೊತ್ತು ಊಟ ಬಿಟ್ಬಿಡ್ತು ಅಂದರೆ ಇದನ್ನು ಕಲ್ಸಿ ಹಾಕಿದ್ರೆ ನಿಮಗೆ ಕಂಪ್ಲೀಟಾಗಿ ಊಟ ತಿನ್ಕೊಂಬಿಡುತ್ತೆ. ಹೌದು, ಅಷ್ಟು ಗ್ರೇವಿ, ಅಷ್ಟು ಪವರ್ ಇದು, ಟೇಸ್ಟಿ, ಅದೇ ರುಚಿ ಸಿಗುತ್ತೆ. ಓಕೆ ಓಕೆ. ಸೊ ಇಲ್ಲಿ ಇನ್ನೊಂದು ಹೊಸ ಬ್ರೀಡ್ ಇದೆ, ಫುಲ್ ನೋಡೋಕ್ಕೆ ಡಿಫ್ರೆಂಟ್ ಆಗಿದೆ ಬ್ರೋ. ಯಾವುದು ಇದು, ಕ್ರೇಜಿ ಆಗಿದೆ? ಇದು ಚೌಚೌ ಅಂತ ಬ್ರೋ. ಚೌಚೌ ಓಕೆ. ಇದು ಬೇಸಿಕಲಿ ಚೈನಾದು, ಚೈನಾ ಡಾಗ್. ನೀವು ನೋಡ್ಬೋದು ಇವನು ಕಣ್ಣೇ ಕಾಣಿಸ್ತಿಲ್ಲ, ಮೇಲ್ಯೂನು ಇವನ್ಗೆ 1-1.5 ವರ್ಷ. ಇವನೇನಿದು ಬರೀ ಸ್ಟಡ್ಗೆ ಬ್ರೋ. ಇದು ಖಚಿತ ವರ್ಲ್ಡ್ 6th ಫೆರೋಷಿಯಸ್ ಡಾಗ್. ಇದು ವರ್ಲ್ಡ್ 6th ಫೆರೋಷಿಯಸ್ ಡಾಗ್. ಆದ್ರೆ ನೀವು ಹೆಂಗ್ ಮೇಂಟೈನ್ ಮಾಡ್ತಿರೋ ಹಂಗೆ ಬ್ರೋ. ನೀವು ಪಪ್ಪೀಸ್ ಇಂದ ಫ್ರೆಂಡ್ಲಿ ಆಗಿ ಮೇಂಟೈನ್ ಮಾಡಿದ್ರೆ ಹಂಗೆ, ಇವನ್ ಪಪ್ಪೀಸ್ ಇಂದ ಫ್ರೆಂಡ್ಲಿ ಆಗಿ ಮೇಂಟೈನ್ ಆಗಿದ್ದಾನೆ. ಇವನ್ ವಿತ್ ಪೇಪರ್ಸ್ ಇದ್ದಾನೆ, ಇವರ ಹೌದು, ಇವ್ರ ಅಪ್ಪ ಅಮ್ಮ ಇಂಪೋರ್ಟ್, ಆಕ್ಚುಲಿ ಇಂಪೋರ್ಟ್, ಡೈರೆಕ್ಟ್ ಇಂಪೋರ್ಟ್. ಇವ್ರ ಅಪ್ಪ ಅಮ್ಮ, ಇವನ ಹೆಸರು ಸಿಂಬಾ ಅಂತ. ಇವನ್ನ ಮೀಟಿಂಗ್ ಇವ್ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ನಿಮ್ಮ ಹತ್ರ ಫೀಮೇಲ್ ಇದ್ರೆ ಇವನ್ನ ಕರ್ಕೊಂಬಂದು ನಾವು ಮೀಟಿಂಗ್ ಯೂಸ್ ಮಾಡ್ತೀವಿ. ನೀವು ಮೀಟಿಂಗ್ ಯಾವ್ದಾನ ಗಂಡ ಇದೆ ಅಂತ ಹೇಳಿದ್ರೆ ನಾವು ಇವನ್ನ ಯೂಸ್ ಮಾಡ್ತೀವಿ. ಇವಾಗ ಆಕ್ಚುಲಿ ಇವ್ನ ಮರಿ ರೆಡಿ ಆಗ್ತದೆ, ರೆಡಿ ಆಗ್ತದೆ. ಹೌದು, ಇದು ನಿಮಗೆ ವಿತ್ ಪೇಪರ್ 60,000 ಆಗ್ತದೆ. ವಿತ್ ಪೇಪರ್ ಚಿಕ್ಕದು, ಹೌದು, ಪಪ್ಪೀಸು 45 days ಪಪ್ಪೀಸು. ಇವನ್ ಪಪ್ಪೀಸೆ ರೆಡಿ ಆಗ್ತಾ ಇದೆ. ನೀವು ಒಂದು ಸೌಂಡು ನೋಡ್ಬೋದು, ಅವಳ್ ಮಾಡೋದು ಇವನು ಬೊಗ್ಲಲ್ಲ, ಸ್ವಲ್ಪ ಸಿಂಹ ಥರ ಗೌಲ್ ಮಾಡೋದು. ಇವನ್ ಮರಿ ನಿಮಗೆ 60,000 ವಿತ್ ಪೇಪರ್ಸ್ ಆಗುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ 55,000 ಕೊಡ್ತೀವಿ. 55,000 ವಿತ್ ಪೇಪರ್, 60,000-55,000. ಚೌಚೌ ಚೌಚೌ, ಹೌದು ನೋಡೋದಲ್ಲ. ಇವಾಗ ಸ್ಟಾರ್ಟಿಂಗಲ್ಲಿ ರ್ಯಾಬಿಟ್ಸು, ಪೆಟ್ಸು, ಪಪ್ಪೀಸು ಎಲ್ಲನೂ ಸಕ್ಕದಾಗಿತ್ತು, ಕ್ರೇಜ್ ಆಗಿತ್ತು, ಒಳ್ಳೆ ಪ್ರೈಸು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಕಮ್ಮಿ ಕೊಡ್ತಾರೆ, ಸೂಪರ್ ಅಂತಲೇ ಹೇಳ್ಬೋದು. ಸೊ ಬ್ರೋ, ಲಾಸ್ಟಲ್ಲಿ ಏನು ಹೇಳ್ತೀರಾ? ಲಾಸ್ಟಲ್ಲಿ ನಾನು ಹೇಳೋದು ಅಷ್ಟೇ ಬ್ರೋ, ಕ್ವಾಲಿಟಿ ಯಾವುದೂ ಕಾಂಪ್ರಮೈಸ್ ಆಗಬೇಡಿ. ಓಕೆ, ಟಾಪ್ ಕ್ವಾಲಿಟಿ ಪಪ್ಪೀಸೇ ನಾನು ಕೊಡೋದು, ಬರ್ಡ್ಸು ಅಷ್ಟೇ, ಟೇಮ್ಡ್ ಬರ್ಡ್ಸ್ ಎಲ್ಲ ಟಾಪ್ ಕ್ವಾಲಿಟಿ ಪಪ್ಪೀಸೇ ಕೊಡ್ತೀನಿ. ನೆಕ್ಸ್ಟ್ ನಿಮ್ಮ ವೀಡಿಯೋ ಒಳ್ಳೆ ರೀಚ್ ಎಲ್ಲ ಆಗಿ ನೆಕ್ಸ್ಟ್ ವಿಸಿಟ್ ನಾವು ಕೆನಲ್ ಮಾಡೋಣ. ಓಕೆ, ಕೆನಲ್ ವಿಸಿಟಲ್ಲಿ ನಿಮಗೆಲ್ಲ ಫುಲ್ ಇನ್ಕ್ಲೂಡ್ ಹೇಳ್ಕೊಂಡು ಕೊಡ್ತೀನಿ. ವೀಡಿಯೋ ಚೆನ್ನಾಗಿ ರೀಚ್ ಆಯಿತು ಅಂದರೆ ನೆಕ್ಸ್ಟ್ ವೀಡಿಯೋ ಇನ್ನೂ
ಕ್ರೇಜಿ ಆಗಿರುತ್ತೆ, ಇನ್ನೂ ಸಕ್ಕದಾಗಿರುತ್ತೆ. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಧನುಷ್ _805 ಅಂತ. ನನ್ನ ಪೇಜ್ನ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಆಮೇಲೆ ಫೋನ್ ನಂಬರ್ನ ಎನಿ ಟೈಮ್ ಫುಲ್ ವೀಡಿಯೋ ಫುಲ್ ಸ್ಕ್ರೀನ್ ಕೆಳಗಡೆ ಹಾಕಿರ್ತೀನಿ. ಸೊ ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು. ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹೆಂಗನ್ಸ್ತು ಅಂತ ಒಂದು ಕಮೆಂಟ್ ಮಾಡಿ. ಇನ್ನೊಂದು ವೀಡಿಯೋ ಮಾಡಿ.